Hi all, welcome back to my YouTube channel. Namma Makkaligagi by Veena Krishna. ಇದು ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ದಿನದಿಂದ ಕಮೆಂಟ್ಸ್ ಬರ್ತಾನೆ ಇತ್ತು. ಅಕ್ಕ ಥರ್ಡ್ ಟ್ರೈಮಿಸ್ಟರ್ ವಿಡಿಯೋ ಹಾಕಿ, ಪ್ರೆಗ್ನೆನ್ಸಿ ಸ್ಟೋರಿ ಹಾಕಿ, ಥರ್ಡ್ ಟ್ರೈಮಿಸ್ಟರ್ ವಿಡಿಯೋ ವೇಯ್ಟ್ ಮಾಡ್ತಾ ಇದ್ದೀವಿ, ವೇಯ್ಟ್ ಮಾಡ್ತಾ ಇದ್ದೀವಿ ಅಂತ. ಸಾರಿ, ಲೇಟ್ ಆಯಿತು. ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ಚೆಕ್ ಮಾಡಬಹುದು. ಇದು ಕಂಟಿನ್ಯೂಯೇಷನ್ ಆಫ್ ದ ಸೆಕೆಂಡ್ ಟ್ರೈಮಿಸ್ಟರ್ ಅಂತಂದರೆ, ಫಸ್ಟ್ ಟ್ರೈಮಿಸ್ಟರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ಅದಾದಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಅಪ್ಲೋಡ್ ಮಾಡಿದ್ದೀನಿ. ಇದು ಥರ್ಡ್ ಟ್ರೈಮಿಸ್ಟರ್ ವಿಡಿಯೋ. 7 ಮಂತ್ಸ್ ಆದಮೇಲೆ 8 ಮಂತ್ಸ್, 9 ಮಂತ್ಸ್ ಆ್ಯಂಡ್ ಡೆಲಿವರಿ ಸ್ಟೋರಿ, ಸ್ವಲ್ಪ ಡೆಲಿವರಿ ಸ್ಟೋರಿನೂ ನಾನು ಇದರಲ್ಲೇ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದಾದಮೇಲೆ, ಡೆಲಿವರಿ ಆದಮೇಲೆ ಯಾವ ರೀತಿ ಅದಿತಿ ಲೋ ಬರ್ತ್ ವೇಟ್ ಮಗು ಅಂತಂದರೆ, ಅದಿತಿ ವೆಯ್ಟ್ ಇದ್ದಿದ್ದು 1 kg 800 grams. ಅದಾದಮೇಲೆ ಹೇಗೆ ನಾವು ಅದಿತಿಗೆ ಕೆಲವು ಏನು ಏನೇನೇನು ಫಾಲೋ ಮಾಡಿದ್ವಿ ಆ್ಯಂಡ್ ಅದಿತಿ ವೆಯ್ಟ್ ಹೇಗೆ ಇನ್ಕ್ರೀಸ್ ಆಯಿತು. ನಾವು ಶಿ ಇಸ್ 8.5 and 9 ಒಳಗಡೆನೇ ಇದ್ದಾರೆ. ಇಟ್ಸ್ ನಾರ್ಮಲ್ ವೆಯ್ಟ್ ಅಂತಲೂ ಡಾಕ್ಟರ್ ಹೇಳ್ತಾರೆ. ಆ್ಯಂಡ್ ಶಿ ಇಸ್ ಹೆಲ್ದಿ, ಆ್ಯಕ್ಟಿವ್, ಎಲ್ಲನೂ ಚೆನ್ನಾಗಿದೆ. ಸೊ ಅದನ್ನು ನಾನು ಇನ್ನೊಂದು ವೀಡಿಯೋ ಶೇರ್ ಮಾಡ್ತೀನಿ. ಸೊ ಇದು ಥರ್ಡ್ ಟ್ರೈಮಿಸ್ಟರ್ ವಿಡಿಯೋ ಆ್ಯಂಡ್ ಇನ್ಕ್ಲೂಡಿಂಗ್ ಬರ್ತ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಕ್ಕಳ ಕಂಟೆಂಟ್ ವೀಡಿಯೋಗಾಗಿ ಆ್ಯಂಡ್ ಬಾಣಂತಿಯರ ಆರೈಕೆ ಇರ್ಬೋದು, ಅವರ ಆರೋಗ್ಯ ಇರ್ಬೋದು, ಆ್ಯಂಡ್ ಟಿಪ್ಸ್ ಇರ್ಬೋದು, ಪೇರೆಂಟಿಂಗ್ ಸ್ಟೈಲ್ ಇರ್ಬೋದು, ಪೇರೆಂಟಿಂಗ್ ಟಿಪ್ಸ್ ಇರ್ಬೋದು, ಸ್ಪೆಷಲ್ ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ಇರ್ಬೋದು, ಸೊ ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ವೀಡಿಯೋ. ಒಂದು ಸ್ವಲ್ಪ ಬ್ರೀಫ್ ಹೇಳಿಬಿಡ್ತೀನಿ ಫಸ್ಟ್ ಟ್ರೈಮಿಸ್ಟರ್ ಹೇಗೆ ಅಂದರೆ, ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ ಅಂತ ಗೊತ್ತಾಯಿತು, ಚೆನ್ನಾಗಿತ್ತು. ಸ್ವಲ್ಪ ದಿನ ಕೆಲಸ, 1 ತಿಂಗಳು ಕೆಲಸ ಮಾಡಿದೆ, ಅದಾದಮೇಲೆ ಇಮಿಡಿಯೇಟಾಗಿ ಕೆಲಸಕ್ಕೆ ರಿಸೈನ್ ಮಾಡಿ ಅದಾದಮೇಲೆ ಮನೆಯಲ್ಲೇ ಇದ್ದೆ ಆರಾಮಾಗಿ. ಆ್ಯಂಡ್ ನಂದು ವೆಯ್ಟ್ ಕಡಿಮೆ ಇತ್ತು, 45 kg ಇದೆ. ಡಾಕ್ಟರ್ ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿದರು. ಅದಾದಮೇಲೆ ವೆಯ್ಟ್ ಗೇನ್ ಸ್ವಲ್ಪ ಸ್ವಲ್ಪನೇ ವೆಯ್ಟ್ ಗೇನ್ ಆಗ್ತಾ ಇತ್ತು. ಸ್ವಲ್ಪ ಸ್ಟ್ರೆಸ್ ಇತ್ತು, ಕೆಲಸದ ಸ್ಟ್ರೆಸ್ಸು, ಕೆಲಸ ಎಲ್ಲ ಕ್ವಿಟ್ ಆದಮೇಲೆ ಅದಾದಮೇಲೆ ಆರಾಮಾಗೇ ಇದ್ದೆ. ಸ್ಕ್ಯಾನಿಂಗ್ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಸ್ಕ್ಯಾನಿಂಗ್ ಹೋಗೋದು ಅಂತಂದರೆ ನಂಗೆ ಖುಷಿ. ನಾನು ಯಾವ ರೀತಿ ಸ್ಕ್ಯಾನಿಂಗ್, ಎವ್ರಿ ಸ್ಕ್ಯಾನಿಂಗ್ ಯಾವ ರೀತಿ ಅಂತಂದರೆ ಒಂಥರ ಸೆಲೆಬ್ರೇಷನ್. ನಾಳೆ ಸ್ಕ್ಯಾನಿಂಗ್ ಇದೆ ಅಂತಂದರೆ, ಅಂದರೆ ಅದೇನೋ ಗೊತ್ತಿಲ್ಲ, ನನಗೇನೋ ಒಂಥರ ಖುಷಿ. ಸ್ಕ್ಯಾನಿಂಗ್ ಅಂತಂದರೆ ಹೊಸ ಬಟ್ಟೆ ಹಾಕ್ಕೊಂಡು, ಹೊಸ ಚೆನ್ನಾಗಿ ರೆಡಿಯಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಹೋಗೋದು, ಆ ರೀತಿ ನನಗೆ ಸ್ಕ್ಯಾನಿಂಗ್ ಅನ್ನೋದು ತುಂಬ ಕ್ರೇಜ್ ಇತ್ತು. ಸ್ಕ್ಯಾನಿಂಗ್ ಅಂದರೆ ನಂಗೆ ತುಂಬ ಇಷ್ಟವಾದಂತಹ ಟೈಮು ನನ್ನ ಪ್ರೆಗ್ನೆನ್ಸಿ ಇದರಲ್ಲಿ. ನಾನು ಎಕ್ಸಾಮ್ಗೂ ಅದೇ ರೀತಿ ಮಾಡ್ತಿದ್ದೆ. ಎವ್ರಿ ಎಕ್ಸಾಮ್ ಬೇರೆಯವರೆಲ್ಲ ತುಂಬ ಟೆನ್ಷನ್ ಇದ್ದು, ಕೆಲವರು ರೆಡಿಯಾಗಿನೇ ಬರ್ತಾ ಇರಲ್ಲ ಎಕ್ಸಾಮ್ಸ್ಗೆ. ಬಟ್ ನಾನು ಯಾವ ರೀತಿ ಅಂತಂದರೆ, ಎಕ್ಸಾಮ್ಸ್ಗೆಲ್ಲ ಅವತ್ತು ಪ್ರತಿ ಎಕ್ಸಾಮ್ಸ್ಗೂ ಹೊಸ ಡ್ರೆಸ್ಗಳನ್ನ ಹಾಕ್ಕೊಂಡೋಗಿ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ವಿ ಎಕ್ಸಾಮ್ಗೆ. ಸೊ ಅದೇ ರೀತಿ ನಾನು ಸ್ಕ್ಯಾನಿಂಗ್ಸ್ಗೂ ಸಹ ಅದೇ ರೀತಿ ಹೋಗ್ತಾ ಇದ್ದೆ. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಆರಾಮಾಗಿ ಹೋಯಿತು, ಏನೂ ತೊಂದರೆ ಇರಲಿಲ್ಲ. ಆ್ಯಂಡ್ ಫಸ್ಟ್ 8 ವೀಕ್ಸ್ ಸ್ಕ್ಯಾನಿಂಗ್ ಮಾಡಿದ್ರು, ಅದಾದಮೇಲೆ 13 ವೀಕ್ಸ್ ಸ್ಕ್ಯಾನಿಂಗ್ ಇತ್ತು. ನೆಕ್ಸ್ಟ್ ನನಗೆ ಸ್ಕ್ಯಾನಿಂಗ್ ಇದ್ದಿದೆ 20 ವೀಕ್ಸ್ಗೆ. ಆ್ಯಂಡ್ ಫಸ್ಟ್ ಟ್ರೈಮಿಸ್ಟರ್ ಹೇಗೋ ಚೆನ್ನಾಗಿ ಮುಗಿಸ್ದೆ. ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಬಂತು, 20 ವೀಕ್ಸ್ಗೆ ಸ್ಕ್ಯಾನಿಂಗ್ ಹೋಗಿ ಬಂದು ಅದಾದಮೇಲೆ ಮನೇಲಿ ಏನೋ ತೊಂದರೆ ಆಯಿತು, ಬ್ಲೀಡಿಂಗ್ ಆಯಿತು. ಆ್ಯಂಡ್ ಅಗೇನ್ ನಾನು ಇನ್ನೊಂದು ಸ್ಕ್ಯಾನ್ ಇಮಿಡಿಯೇಟ್ ಮಧ್ಯರಾತ್ರಿ ಸ್ಕ್ಯಾನಿಂಗ್ ಹೋಗಬೇಕಾಗಿತ್ತು, ಬಿಕಾಸ್ ಮಗುವಿನ ಹಾರ್ಟ್ ಬೀಟ್ ಇದೆಯಾ, ಮಗುಗೆ ಏನಾರೋ ತೊಂದರೆ ಆಗಿದೆಯಾ, ಟಚ್ ಅಡಿ ಏನೂ ಆಗಿರಲಿಲ್ಲ. ಶಿ ಇಸ್ ಹೆಲ್ದಿ. ಹೋದ್ ಬಂದ್ವಿ, ಬೇಬಿ ವಾಸ್ ಆ್ಯಕ್ಟಿವ್, ಬಟ್ ಮಗುವಿನ ಹಾರ್ಟ್ ರೇಟ್ ಜಾಸ್ತಿ ಆಗಿತ್ತು. ಆ್ಯಂಡ್ ವಿ ಟುಕ್ ದ ಸಡನ್ ಡಿಸಿಷನ್ ದಟ್ ಬೇರೆ ಕಡೆ ಹೋಗಬೇಕು, ಬೇರೆ ಮನೆಗೆ ಹೋಗಬೇಕು, ಬಿಕಾಸ್ ಇಲ್ಲಿ ಎನ್ವೈರನ್ಮೆಂಟ್ ಚೆನ್ನಾಗಿಲ್ಲ. ಸೊ ಮಗು ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಅಂತ ಅಂದ್ಬಿಟ್ಟು ಅದನ್ನು ಡಿಸಿಷನ್ ತೊಗೊಂಡ್ವಿ. ಹೊಸ ಮನೆಗೆ ಹೋದ್ವಿ, ಅಲ್ಲಿನ ಜೀವನ ಸ್ಟಾರ್ಟ್ ಆಯಿತು. ಆ್ಯಂಡ್ ಚೆನ್ನಾಗೇ ನಡೀತಾ ಇತ್ತು, ಒಂದು 15 ಡೇಸ್ ನಡೀತು. ಅದಾದಮೇಲೆ 15 ಡೇಸ್ ಆದಮೇಲೆ ಗಾಲ್ ಬ್ಯಾಡರ್ ಸ್ಟೋನ್ ಆಯಿತು, ಇಮಿಡಿಯೇಟಾಗಿ ವಾಮಿಟು, ಏನೇ ತಿಂದರೂ ವಾಮಿಟ್ ಆಗ್ತಾನೆ ಇತ್ತು. ಆ್ಯಂಡ್ ಏನೂ ದಕ್ತಾ ಇರಲಿಲ್ಲ, ವೆಯ್ಟ್ ಲಾಸ್ ಆದೆ. ಆ್ಯಂಡ್ ಪಾಪು ವೆಯ್ಟು 5th ಮಂತ್ ಸ್ಕ್ಯಾನಿಂಗಲ್ಲಿ 300 grams ಅಷ್ಟೇ ಇತ್ತು. ಆ್ಯಂಡ್ ಅದನ್ನು ಡಾಕ್ಟರ್ ಹೆಲ್ದಿ ಅಂತಲೇ ಹೇಳಿದರು. ಬಟ್ 15 ಡೇಸ್ ಆದಮೇಲೆ, 15 ಡೇಸಿಂದ ಸ್ಟಾರ್ಟ್ ಆಗಿದ್ದು, ಹೊಸ ಮನೆಗೆ ಹೋದ್ಮೇಲೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಗಾಲ್ ಬ್ಯಾಡರ್ ಸ್ಟೋನಿಂದ, ಅವಾಗ ನಾನು ವೆಯ್ಟ್ ಲಾಸ್ ಆಗ್ತಿದೆ, ಮಗುನೂ ವೆಯ್ಟ್ ಲಾಸ್ ಆಗ್ತಿದೆ ಅಂತ ನನ್ನ ಮನ್ಸು ಅನ್ನಿಸ್ತಾ ಇದೆ. ಏನಕ್ಕಂದರೆ ನಾನು ಯಾವುದೇ ರೀತಿಯಾದ ನ್ಯೂಟ್ರಿಷಿಯಸ್ ಆಹಾರ ತೊಗೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಅದಾಯಿತು, ಅದು ಆಗ್ತಾನೆ ಇತ್ತು. ಆ್ಯಂಡ್ 7 ಮಂತ್ ಸ್ಕ್ಯಾನಿಂಗ್ ನನಗೇನಿರಲಿಲ್ಲ. ಸೊ ನಾವು ವಿ ಆರ್ ಸ್ಟಾರ್ಟಿಂಗ್ ದ ಥರ್ಡ್ ಟ್ರೈಮಿಸ್ಟರ್ ವಿಡಿಯೋ. ಸೊ ಥರ್ಡ್ ಟ್ರೈಮಿಸ್ಟರ್ ಹೇಗೋಯ್ತು? ಸೊ ನಾನು ಆಗಲೇ ಹೇಳ್ದಂಗೆ, ನಮಗೆ ಯಾವುದೇ ರೀತಿ, ನಂದು ಆಯುರ್ವೇದ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿತ್ತು. ಟ್ರೀಟ್ಮೆಂಟ್ ನನಗೆ ಯಾವುದೇ ರೀತಿ ಹಿಂಸೆ ಅನಿಸಿಲ್ಲ. ಏನಕ್ಕಂತಂದರೆ ಎಲ್ಲ ತುಪ್ಪಗಳು ಜಾಸ್ತಿ ಇರ್ತಿತ್ತು, ಲೇಹ ಲೇಹ್ಯಗಳು, ಅದಾದಮೇಲೆ ಕೆಲವು ಚಿನ್ನದ ಮಾತ್ರೆ ಇರಬಹುದು, ಅದೆಲ್ಲನೂ ಇತ್ತು.
ಸೊ ಚೆನ್ನಾಗಿತ್ತು, ಟ್ರೀಟ್ಮೆಂಟ್ ಚೆನ್ನಾಗಿರ್ತಿತ್ತು. ಡಾಕ್ಟರ್ ಇಸ್ ವೆರಿ ಫ್ರೆಂಡ್ಲಿ. ನಮ್ಗೆ ಅದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಏನು ಏನಂತ ಹೇಳ್ತೀರಾ, ಅವ್ರ ಹತ್ರ ಹೋದಾಗ ನಮಗೆ ಪಾಸಿಟಿವ್ ಫೀಲ್ ಆಗ್ತಿತ್ತು, ಒಂದು ಆರ ಇರ್ತಿತ್ತು ಅವ್ರ ಹತ್ರ, ಅದೊಂಥರ ಚೆನ್ನಾಗಿ ಫೀಲ್ ಆಗ್ತಿತ್ತು. ಶಿ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಕೇರ್ ಮಾಡ್ತಿದ್ರು. ಏನೇ ಕ್ವೆಶ್ಚನ್ಸ್ ಇದ್ರು, ಒಂದು ಜಸ್ಟ್ ಒಂದು ಮೆಸೇಜ್ ಮಾಡಿದ್ರು, ಶಿ ಇಸ್ ಟು ರಿಪ್ಲೈ, ಕಾಲಿಗೆ ರೆಸ್ಪಾಂಡ್ ಮಾಡ್ತಿದ್ರು. ಇನ್ನೇನು ಬೇಕು, ಒಂದು ಪ್ರೆಗ್ನೆನ್ಸಿ ವುಮೆನ್ ಅಥವಾ ಯಾರೇ ಆಗಿರಬಹುದು, ಒಂದು ಕ್ವೆಶ್ಚನ್ ಇದ್ದಾಗ, ಒಂದು ಹೆಲ್ತ್ ರಿಲೇಟೆಡ್ ಕ್ವೆಶ್ಚನ್ ಇದ್ದಾಗ ಅದನ್ನು ಕೇಳಿದಾಗ ಅದಕ್ಕೆ ಆನ್ಸರ್ ಬಂದ್ರೆ ಅಂದರೆ ಎವ್ರಿಬಡಿ ವಿಲ್ ಫೀಲ್ ರಿಲೀಫ್. ಸೊ ಅದೇ ರೀತಿ ನಾವು ಫೀಲ್ ಮಾಡ್ತಾ ಇದ್ವಿ. ಸೊ ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತು. ಆ್ಯಂಡ್ 7 ಮಂತ್ಸಲ್ಲಿ ನನಗೆ ಯಾವುದೇ ರೀತಿ ಸ್ಕ್ಯಾನಿಂಗ್ ಇರಲಿಲ್ಲ. ಸ್ಕ್ಯಾನಿಂಗ್ ಇದ್ದಿದ್ದೆ 32 ವೀಕ್ಸ್, ಗಾಲ್ ಬ್ಲ್ಯಾಡರ್ ಸ್ಟೋನ್ ಇತ್ತು. ಅದಾದಮೇಲೆ ಒಂದು 20 ವೀಕ್ಸ್ ಅಂದರೆ ಮೆಡಿಸಿನ್ ಎಲ್ಲ ತೊಗೊಂಡಿದ್ದಲ್ಲ. ಸೊ ಆಪ್ರೇಷನ್ ಈಗ, ಸರ್ಜರಿ ಈಗ ಬೇಡ, ಸದ್ಯಕ್ಕೆ ಮಗು ಆದಮೇಲೆ ಸರ್ಜರಿ ನೋಡೋಣ ಅಂತ ಹೇಳಿದರು. ಒಂದು 20 ಡೇಸ್ 30 ಡೇಸ್ವರ್ಗೂ ನನಗೆ ಅದೇ ರೀತಿ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ದಿನಕ್ಕೆ ಒಂದು ಎರಡು ಸಲ ವಾಮಿಟ್ ಆಗ್ತಿತ್ತು. ಇನ್ನು ಮಿಕ್ಕಿದ ಟೈಮಲ್ಲಿ ನಾನು ಏನು ತಿಂದ್ರೂ ಒಂದು ಸ್ವಲ್ಪ ದಕ್ಕಿಸ್ಕೊಳ್ತಾ ಇದ್ದೆ. ಸೊ ತೊಂದರೆ ಇರಲಿಲ್ಲ, ಅಂದರೆ ವೆಯ್ಟ್ ಅಂತೂ ಲಾಸ್ ಆಗಿದೆ ಅದಂತೂ ಗೊತ್ತಿತ್ತು. ಆ್ಯಂಡ್ ಇಮಿಡಿಯೇಟ್ ಅದಾದಮೇಲೆ ಸ್ವಲ್ಪ ನಾನು ಜಾಸ್ತಿ ವೆಯ್ಟ್ ಗೇನಿಂಗ್ ಫುಡ್ನ ತಿನ್ನೋದಕ್ಕೆ ಶುರು ಮಾಡಿದೆ. ಅದಾದಮೇಲೆ ಇಷ್ಟ ಇರುವಂತಹ ಫುಡ್ನ ತಿನ್ನೋದಕ್ಕೆ ಶುರು ಮಾಡಿದೆ. ಯಾವುದು ಮಗುವಿನ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂತಹ ಫುಡ್ನ ನಾನು ಜಾಸ್ತಿ ತೊಗೊಳ್ತಾ ಇದ್ದೆ. ಸೊ ಆರಾಮಾಗಿ ಹೋಯಿತು. ಆ್ಯಂಡ್ ಆ ಟೈಮಲ್ಲಿ ನಾನು ಅಂದರೆ ಅದು ಬಂದುಬಿಟ್ಟಿತ್ತು ಮನಸ್ಸಿಗೆ, ನಾನು ಜಾಸ್ತಿ ಇನ್ಮೇಲಿಂದ ತಿನ್ನಲೇಬೇಕು, ಅಟ್ ಎನಿ ಕಾಸ್ಟ್ ಜಾಸ್ತಿ ತಿನ್ನಬೇಕು ಅಂತಂದರೆ ಎವ್ರಿ 1 ಅವರ್ 2 ಅವರ್ಸ್ಗೆ ಒಂದಿಷ್ಟಿಷ್ಟೇ ಇಷ್ಟಿಷ್ಟೇ ತಿಂತಾ ಇದ್ದರೆ ಮಗುಗೂ ವೆಯ್ಟ್ ಜಾಸ್ತಿ ಆಗುತ್ತೆ. ಏನಕ್ಕಂತಂದರೆ ಮಗು ವೆಯ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ನಾನು ಆಲ್ರೆಡಿ ನಾನು ಹೇಳಿದ್ದೀನಿ, ನನಗೆ ಚಬ್ಬಿ ಬೇಬಿ ಬೇಕು, ಗುಂಡು ಗುಂಡು ಬೇಬಿ ಬೇಕು ಅಂತ ಆಸೆ ಇದ್ದಿದ್ದು. ಡಾಕ್ಟರ್ ಯಾವಾಗಲೂ ನನಗೆ ಹೇಳ್ತಾನೆ ಇದ್ದರು, ಅಷ್ಟೊಂದು ಆಸೆ ಇಟ್ಕೋಬೇಡಿ, ಅಷ್ಟೊಂದು ಆಸೆ ಇಟ್ಕೊಂಡ್ರೆ ಮಗು ಸಣ್ಣನೇ ಹುಟ್ಟೋದು ಅಂತ ನಮ್ಮಮ್ಮನೂ ಅದೇ ರೀತಿ ಹೇಳ್ತಾ ಇದ್ರು. ಬಟ್ ಅದೇನೋ ಅವ್ರು ಹೇಳಿದ ಹಾಗೆ ಆಯಿತು. ಬಟ್ ಎಲ್ಲರಿಗೂ ಅದು ಆಸೆ ಇದ್ದೇ ಇರುತ್ತಲ್ಲ, ಸೊ ಚಬ್ಬಿ ಬೇಕೇ ಬೇಕು ನನಗೆ ಅಂತ ಸ್ವಲ್ಪ ತಿನ್ನೋದಕ್ಕೆಲ್ಲ ಶುರು ಮಾಡಿದ್ದು. ಆಲ್ರೆಡಿ ಮ್ಯಾನಿಫೆಸ್ಟೇಷನಲ್ಲಿ ನಾನು ಕೃವಿಗೆ ಹೇಳ್ತಾ ಇದ್ದೆ, ಇಟ್ಸ್ ಓಕೆ, ನೀನು ಎಷ್ಟೇ ವೆಯ್ಟ್ ಬಂದ್ರೂ ನೀನು ಹೆಲ್ದಿ ಆಗಿಟ್ಟು ಅಷ್ಟೇ ಸಾಕು, ನೋ ಇಶ್ಯೂಸ್. ಇಷ್ಟು ದಿನ ಸಿ ನಾನು ಹೊಟ್ಟೆ ಮುಟ್ಕೊಳ್ತಾನೆ ಇದ್ದೀನಿ. ನನಗೆ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡುವಾಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನೇ ಶೇರ್ ಮಾಡಬೇಕಾದ್ರೆ ನಾನು ಅದೇ ಒಂದು ಝೋನಿಗೆ ಹೋಗಿ ಆ ಎಕ್ಸ್ಪೀರಿಯೆನ್ಸ್ ದ್ಯಾಟ್ ಟೈಮ್ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಅಂದರೆ ಕೃವಿಗೆ ಹೇಳ್ತಾನೆ ಇದೆ, ಇಟ್ಸ್ ಓಕೆ ಕೃವಿ, ನೋ ಪ್ರಾಬ್ಲಮ್, ನೀನು ಎಷ್ಟೇ ವೆಯ್ಟ್ ಇದ್ರೂ ವಿ ಅಕ್ಸೆಪ್ಟ್ ಯು, ವಿ ಲವ್ ಯು ಸೋ ಮಚ್, ಆ ರೀತಿ ಹೇಳ್ತಾ ಇದೆ. ಸೊ 32 ವೀಕ್ಸ್ಗೆ ಸ್ಕ್ಯಾನಿಂಗ್ ಕೊಟ್ಟಿದ್ರು. ಸೊ ಅಲ್ಲಿವರೆಗೂ ಜಾಸ್ತಿ ತಿಂತಾ ಇದೆ, ಹಣ್ಣುಗಳೆಲ್ಲ ಚೆನ್ನಾಗಿ ತಿಂತಾ ಇದೆ, ನಾನ್ ವೆಜ್. ಆ್ಯಕ್ಚುಲಿ ನನಗೆ 5 ಮಂತ್ಸು ಆ ಟೈಮಲ್ಲೆಲ್ಲ ನಂಗೆ ನಾನ್ ವೆಜ್ ವಾಸನೆ ಅಂದರೆ ಆಗ್ತಿರಲಿಲ್ಲ, ನಾನು ಮಾಡ್ತಾನೂ ಇರ್ತಿರಲಿಲ್ಲ. ಅದು ಎಲ್ಲರ ಮಾಡ್ತಿದ್ದಾರೆ ಅಥವಾ ಮನೆಯಲ್ಲೇ ಮಾಡ್ತಿದ್ದಾರೆ ಅಂತಂದರೆ ನನಗೆ ತಿನ್ನೋಕ್ಕೆ ಇಷ್ಟ ಆಗ್ತಿರಲಿಲ್ಲ, ಆ ಸ್ಮೆಲ್ಲು ಸಹ ಆಗ್ತಿರಲಿಲ್ಲ, ತುಂಬ ವಾಮಿಟ್ ಬರಂಗೆ ಆಗ್ತಿತ್ತು. ಬಟ್ ಥರ್ಡ್ ಟ್ರೈಮಿಸ್ಟರಲ್ಲಿ ನಾನ್ ವೆಜ್ ಅಂತಂದರೆ ತುಂಬ ಇಷ್ಟ ಆಗ್ತಿತ್ತು, ತುಂಬ ಇಷ್ಟಪಟ್ಟೆ ತಿಂತಾ ಇದೆ ನಾನು ಕೆಲವು ಒಂದು ಫುಡ್ ಐಟಮ್ಸ್ನ ನಾನ್ ವೆಜ್ಜಲ್ಲಿ. ಚೆನ್ನಾಗೇ ಹೋಯಿತು. ಅಗೇನ್ 32 ವೀಕ್ಸ್ ಸ್ಕ್ಯಾನಿಂಗ್ ಬರ್ತಾ ಇದೆ ಅಯ್ಯೋ, ಇನ್ನೇನು ಸ್ವಲ್ಪ ದಿನದಲ್ಲಿ ಒಂದು 5 ಡೇಸ್ 6 ಡೇಸ್ ಸ್ಕ್ಯಾನಿಂಗ್ ಇದೆ, ಓ ವಾ ವಾ ವಾ, ಆ ರೀತಿ ಖುಷಿ ನನಗೆ. ಸ್ಕ್ಯಾನಿಂಗ್ ಅಂದರೆ ಖುಷಿ, ಪಾಪು ಹಾರ್ಟ್ ರೇಟ್ ಕೇಳಬಹುದು, ಹಾರ್ಟ್ ಬೀಟ್ ಸೌಂಡ್ ಕೇಳತ್ತೆ, ಆ್ಯಂಡ್ ಪಾಪು ಎಷ್ಟು ವೆಯ್ಟ್ ಆಗಿದೆ, ನಾನು ಎಷ್ಟು ವೆಯ್ಟ್ ಆಗಿದ್ದೀನಿ. ಡಾಕ್ಟರ್ನ ವಿಸಿಟ್ ಮಾಡ್ತೀವಿ, ಡಾಕ್ಟರ್ ಕೆಲವು ಟಿಪ್ಸ್ಗಳನ್ನ ಹೇಳ್ತಾರೆ, ಅದನ್ನು ನಾನು ಫಾಲೋ ಮಾಡಬೇಕು, ಒಂಥರ ಖುಷಿ ಝೋನಲ್ಲೇ ಇದ್ವಿ. ಮ್ಯೂಸಿಕ್ ಕೇಳ್ತಾ ಇದೆ, ಕೆಲವು ಯೋಗ ಪೋಸ್ಟರ್ಸ್ನ ನಾನು, ಡಾಕ್ಟರೇ ಹೇಳಿದರು ಯೋಗ ಸ್ಟಾರ್ಟ್ ಮಾಡಿ ಅಂತ. ಸೊ ಯೋಗನೂ ಮಾಡ್ತಾ ಇದೆ ನಾರ್ಮಲ್ ಡೆಲಿವರಿಗೋಸ್ಕರ. ಸೊ ನಾರ್ಮಲ್ ಡೆಲಿವರಿ ಆಗುತ್ತೆ, ಡೋಂಟ್ ವರಿ ಅಂತೆಲ್ಲ ಹೇಳಿದರು. ನನಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ತುಂಬ ಆಸೆ ಇತ್ತು. ಅದು ಒಂದು ರಿಸರ್ಚೇ ಹೇಳುತ್ತೆ ಏನಂದರೆ, ನಾರ್ಮಲ್ ಡೆಲಿವರಿ ಆದರೆ ತಾಯಿಗೆ, ಆ ನಾರ್ಮಲ್ ಡೆಲಿವರಿ ಆಗಿರುವಂತಹ ಮಗುಗೂ ಮತ್ತು ತಾಯಿಗೂ ತುಂಬ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ ಅಂತ ಅದು ರಿಸರ್ಚಲ್ಲಿದೆ. ಸೊ ನನಗೆ ನನ್ನ ಮಗು ನಾರ್ಮಲ್ ಡೆಲಿವರಿಯಲ್ಲೇ ಬರಬೇಕು. ಐ ಡೋಂಟ್ ಅಂತಂದರೆ ಸಿ ಸೆಕ್ಷನ್ ಅನ್ನೋದನ್ನ ನಾನು ಡಿಗ್ರೇಡ್ ಮಾಡೋದಿಲ್ಲ ಅಥವಾ ಅದು ಕಡಿಮೆ ಅಂತ ಹೇಳೋದಿಲ್ಲ. ಸೊ ನಾರ್ಮಲ್ ಡೆಲಿವರಿಯಲ್ಲಿ ಇಷ್ಟೊಂದೆಲ್ಲ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ತಾಯಿ ಮತ್ತು ಮಗುವಿನ ಮಧ್ಯ ಅಂತಂದರೆ ನನಗೂ ನಾರ್ಮಲ್ ಡೆಲಿವರಿ ಬೇಕು. ನಾನು ದಿನಾಗಲೂ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೆ, ಅದು ಕೃವಿ ನೀವು ಹುಟ್ಟೋದೇ ನಾರ್ಮಲ್ ಡೆಲಿವರಿ, ಯು ಆರ್ ವೆರಿ ಸ್ಟ್ರಾಂಗ್, ಮಮ್ಮನೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಆ ರೀತಿಯೆಲ್ಲ ಹೇಳ್ಕೊತಾ ಇದ್ವಿ. ಸೊ 32 ವೀಕ್ಸ್ ಸ್ಕ್ಯಾನಿಂಗ್ ಬಂದೇ ಬಿಡ್ತು. ಅದು 29ನೇ ತಾರೀಕು 10ನೇ ತಿಂಗಳು, ಓಕೆನಾ. ಸೊ ಅಕ್ಟೋಬರ್ 29 ನನ್ನ 32 ವೀಕ್ಸ್ ಸ್ಕ್ಯಾನಿಂಗು. ಅದಿತಿ ಅಂತಂದರೆ ಕೃವಿ ಹೊಟ್ಟೆಯಲ್ಲಿದ್ದಾಗ ನನ್ನ ಸ್ಕ್ಯಾನಿಂಗ್ ಡೇಟ್ ಅಂದರೆ ಡಾಕ್ಟರ್ 32 ವೀಕ್ಸ್ ಸ್ಕ್ಯಾನಿಂಗ್ ಹೋಗಿ ಅಂತ ಹೇಳ್ತಾಯಿದ್ರಲ್ಲ, ಆದರೆ ನನ್ನ ಒಂದು ಸ್ಕ್ಯಾನಿಂಗ್ ಆದಮೇಲೆ ಸ್ಕ್ಯಾನಿಂಗ್ 32 ವೀಕ್ಸ್ ಆಗಿದ್ರೂ ಸಹ ಜೆಸ್ಟೇಷನಲ್ ಏಜ್ ಅಂತ ಕೊಡ್ತಾರೆ. ಅಂತಂದರೆ ಮಗುವಿನ ಹೊಟ್ಟೆಯಲ್ಲಿ ಮಗುವಿನ ಬೆಳವಣಿಗೆ ಏಜ್ ಅಂತಂದರೆ ಗೊತ್ತಾಗುತ್ತಲ್ಲ. ಸೊ ಅದರಲ್ಲಿ 3 ವೀಕ್ಸ್ ಆಲ್ಮೋಸ್ಟ್ ಆ ಕಡೆ ಈ ಕಡೆ ವೇರಿಯೇಷನ್ ಆಗ್ತಿತ್ತು. ಸೊ ಎವ್ರಿ ವೀಕ್ ನನಗೆ ಆ ರೀತಿ ಆಗ್ತಿತ್ತು. ಬಟ್ ಡಾಕ್ಟರ್ ಹೇಳಿದ್ದು ಅದು ಕೆಲವ್ರಿಗೆ ಆಗುತ್ತೆ, ಅದೇನು ತೊಂದರೆ ಇಲ್ಲ, ಡೋಂಟ್ ವರಿ ಆ ರೀತಿ ಅಂತ ಹೇಳಿದರು. ತುಂಬ ವೀಕ್ಸ್ 7 ವೀಕ್ಸ್ 8 ವೀಕ್ಸ್ ಅಷ್ಟು ಗ್ಯಾಪ್ ಇದ್ದರೆ
ಏನೋ ಒಂದು ಪ್ರಾಬ್ಲಮ್ ಇದೆ ಅಥವಾ ಡಾಕ್ಟರ್ ವಿಲ್ ಟೇಕ್ ದ ಕಾಲ್. ಬಟ್ ನನಗೆ ಟೂ ಆ್ಯಂಡ್ ಹಾಫ್ ವೀಕ್ಸ್ ಅಥವಾ ತ್ರೀ ವೀಕ್ಸ್ ಗ್ಯಾಪ್ ಇದೆ ಅಂತ ಹೇಳ್ತಾ ಇದ್ರಲ್ಲ, ಸೊ ಏನು ತೊಂದರೆ ಇಲ್ಲ ಅಂತ ಹೇಳ್ತಿದ್ರು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 32 weeks ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಜೆಸ್ಟೇಷನಲ್ ಏಜ್ ಏನು ಅಂತಂದರೆ 30 weeks ಅಂತ ಕೊಟ್ಟಿದ್ದಾರೆ. ಸೊ 3 weeks ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ವೀಕ್ಸ್ ಅಷ್ಟು ಗ್ಯಾಪ್ ಇತ್ತು. ಚೆನ್ನಾಗಿತ್ತು. ಅವತ್ತು ಅದಿತಿ ಅಂದರೆ ಕೃವಿದು ಹಾರ್ಟ್ ರೇಟು 136 ಬೀಟ್ಸ್ ಪರ್ ಮಿನಿಟ್ ಇತ್ತು. ಆ್ಯಂಡ್ ಅದಿತಿ ವೇಟ್ ಆ ಒಂದು 32 weeks ಅದಿತಿ ವೇಟು 1535 ಆಗಿತ್ತು ಅಂತಂದರೆ. ಎಸ್, ಐ ಹೋಪ್ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ 1535 ಇಲ್ಲಿ, ಹಾಂ, ಸೊ ಇಲ್ಲಿ, ಸೊ 1535 ಆಗಿತ್ತು. ಸೊ 5 weeks ಅದಿತಿ 300 grams ಇದ್ದರು. ಸೊ 32 weeks ಅಂದರೆ 20 weeks 300 grams ಇದ್ದರು. ಇವಾಗ 1535. ಆ್ಯಕ್ಚುಲಿ ಮಕ್ಕಳ ಒಂದು ಮಗುವಿನ ಅಂದರೆ ಫೀಟಲ್ ಗ್ರೋತ್ ಜಾಸ್ತಿ ಆಗೋದೇ ಥರ್ಡ್ ಟ್ರೈಮಿಸ್ಟರಲ್ಲಿ. ಎಷ್ಟೇ ಮಗು ಸಣ್ಣ ಇದ್ರೂ ಥರ್ಡ್ ಟ್ರೈಮಿಸ್ಟರಲ್ಲಿ ಚೆನ್ನಾಗಿ ಡೆವಲಪ್ ಆಗಿಬಿಡ್ತಾರೆ ಮಕ್ಕಳು. ಸೊ ಅದೇ ಕಾನ್ಫಿಡೆನ್ಸಲ್ಲಿ ನಾವು ಇದ್ವಿ. 1535 ಆಗಿದೆ ಅಂತಂದರೆ 32 weeks ಇನ್ನೂ ಅಂದರೆ ಯೂಶಲಿ ಎಲ್ಲರಿಗೂ ಆಗೋದು 40 weeks ಟೈಮ್ ಇರುತ್ತೆ. ಕೆಲವರಿಗೆ 36 weeks ಆದಮೇಲೆ ಯಾವಾಗ ಬೇಕಾದರೂ ಏನು ಡೆಲಿವರಿ ಆಗ್ಬೋದು ಅನ್ನುವಂತಹ ಇದಿತ್ತು. ನನಗೆ ಒಂದು ಡೇಟ್ ಕೊಟ್ಟಿದ್ದು December 23rd. ಓಕೆನಾ, ಸೊ December 23rd ನನಗೆ ಪಾಪು ಆಗುತ್ತೆ, ಅಲ್ಲಿವರೆಗೂ ನನಗೆ ಟೈಮ್ ಇದೆ ಅಂತ ನಾನು ಮೆಂಟಲಿ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೆ. ಓಕೆ, ಸೊ ನನಗೆ ಕೃವಿ ಯಾವಾಗಲೂ ಹೇಳ್ತಿದ್ರು, ನೀನು ಅಷ್ಟೊಂದೆಲ್ಲ ಏನು ಇಟ್ಕೋಬೇಡ, ನಿನಗೆ ಆಗದೆ 10th ಮೇಲೆ ಯಾವಾಗ ಬೇಕು, December 15th ಮೇಲೆ, ಹಾಂ, ಆ್ಯಕ್ಚುಲಿ ಅವ್ರ ಬರ್ತ್ ಡೇಟ್ ಬಂದುಬಿಟ್ಟು 12th, ಬೇರೆ ಮಂತ್ 12th. ಅವ್ರು ಏನು ಹೇಳ್ತಿದ್ರು ಅಂತಂದರೆ, ನನಗೆ ಕೃವಿ ಆಚೆ ಬರೋದೇ December 12th, ಅವತ್ತೇ ನಿನಗೆ ಮಗು ಆಗಿಬಿಡುತ್ತೆ, ಅವತ್ತೇ ನಿನಗೆ ಡೆಲಿವರಿ, December 12th ನಿನಗೆ ಡೆಲಿವರಿ ಆಗುತ್ತೆ. ನಾನು ಏನು ಕೃವಿ ಯಾವಾಗ ಬೇಕಾದ್ರೆ ಹುಟ್ಟಲಿ, December 12th ಮಾತ್ರ ಹುಟ್ಟಬಾರ್ದು ಅಂತ ನಾನು. ಸೊ ಯಾವಾಗಲೂ ನಮ್ಮಿಬ್ಬರು ಮಧ್ಯೆ ಇದೇ ಆರ್ಗ್ಯುಮೆಂಟ್ ನಡೀತಾ ಇತ್ತು. December 12th ಮಾತ್ರ ಬೇಡ, ಬೇರೆ ಯಾವ ಡೇ ಆದರೂ ಐ ಡೋಂಟ್ ಮೈಂಡ್, ಯಾವುದೇ ದಿನ ಆಗಲಿ December 12th ಬೇಡ ಅಂತ. ಇಲ್ಲ, December 12th ಆಗೋದು, ನಾನು ಚಾಲೆಂಜ್ ಕಟ್ಟಿದ್ದೆ, December 19th ಹುಟ್ಟೋದು ಕೃವಿ ಅಂತ. ಏನಕ್ಕಂದರೆ ನಂದು ಬರ್ತ್ ಡೇ ಬಂದುಬಿಟ್ಟು, ಡೇಟ್ ಬಂದುಬಿಟ್ಟು ನೈನ್ಟೀನ್ತ್ ಇಸ್ ಮೈ ಡೇಟ್. ಓಕೆನಾ, ಬರ್ತ್ ಡೇಟ್ 19th ಬರುತ್ತೆ, ಬಟ್ ಬೇರೆ ತಿಂಗಳು. ಸೊ ನಾನು ಆ ರೀತಿ ಚಾಲೆಂಜ್ ನೋಡೋಣ, ಯಾವ ಡೇ ಹುಟ್ಟುತ್ತಾನೆ ನೋಡೋಣ. ಬಟ್ ಅದಿತಿ ಹುಟ್ಟಿದ ದಿನ ನಾನು ಹೇಳ್ತೀನಿ, ಆ ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಈ ವಿಡಿಯೋದಲ್ಲೇ. ಅದಿತಿ ಹುಟ್ಟಿದ್ದು ಡೇಟ್ಗೆ ಆಲ್ಮೋಸ್ಟ್ ಡ್ಯಾಡಾಗೆ ಮ್ಯಾಚ್ ಮಾಡಿದ್ದಾರೆ. ಐ ವಿಲ್ ಟೆಲ್ ದಟ್. ಕೋಪ ಬರುತ್ತೆ ಕೆಲವೊಂದ್ಸಲ, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಎಕ್ಸೆಪ್ಟ್ ಮಾಡಲೇಬೇಕು, ಗರ್ಲ್ ಬೇಬಿ ಅಲ್ಲ. ಐ ನೋ, ಐ ಕ್ಯಾನ್, ಪ್ರತಿಯೊಬ್ಬ ಗರ್ಲ್ ಬೇಬೀಸ್ ಮಾಮೀಸು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ. ಎಷ್ಟು ಓವರ್ ಆಡ್ತಿರ್ತಾರೆ ಕೆಲವೊಂದ್ಸಲ ಡ್ಯಾಡಾಸ್ ಅಂದರೆ, ಐ ನಂಗೆ ಗೊತ್ತು ನೀವು ನನ್ನನ್ನು ಅರ್ಥ ಮಾಡ್ಕೊತಿದ್ದೀರಾ ಅಂತ. ಎಸ್, ಸೊ 1535 ಇತ್ತು. ಓಕೆ, ಇನ್ನು ನನಗೆ ಎಷ್ಟು, ಇದು ಅಕ್ಟೋಬರ್ ತಿಂಗಳು, ಇನ್ನು ನಂಗೆ ಡಿಸೆಂಬರ್ ತಿಂಗಳವರೆಗೂ ಟೈಮ್ ಇದೆ, ಮಗು ಆರಾಮಾಗಿ ಗ್ರೋತ್ ಆಗುತ್ತೆ ಅಂತ ಸ್ಕ್ಯಾನಿಂಗಲ್ಲಿ ಅಂದರೆ ಅವ್ರು ಹೇಳಿದಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಎಕ್ಸ್ಪ್ಲೇನ್ ಮಾಡಿದ್ರು ಏನು ತೊಂದರೆ ಇಲ್ಲ. ಆ್ಯಂಡ್ ಅವರು ಏನು ಸ್ಕ್ಯಾನಿಂಗ್ ಮಾಡುವಾಗ್ಲೇ ಮಾತಾಡ್ಕೊಳ್ತಾ ಇದ್ರು, ನಂಗೆ ಅರ್ಥ ಆಗ್ತಾ ಇತ್ತು. ಅಂತಂದರೆ ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಕೆಲವು ಮೆಡಿಕಲ್ ಟರ್ಮ್ಸ್ ನನಗೆ ಅರ್ಥ ಆಗುತ್ತೆ, ಆಲ್ಮೋಸ್ಟ್ ಅರ್ಥ ಆಗ್ತಿತ್ತಲ್ಲ. ಸೊ ಅವ್ರು ಹೇಳ್ತಾ ಇದ್ರು ಸ್ವಲ್ಪ ಸ್ಮಾಲ್ ಬೇಬಿ SGA ಅಂತ ಹೇಳ್ತಾ ಇದ್ರು. ಸೊ SGA ಅಂತಂದರೆ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಅಂತ. ಅಂತಂದರೆ ಜೆಸ್ಟೇಷನಲ್ ಏಜ್ ಇವಾಗ 32 weeks ಅಂತ ನನಗಿದ್ರೆ, ಆ 32 weeks ಮಗು ಅಷ್ಟೇ ದಪ್ಪ ಇಲ್ಲ ಅಂತ ಮಾತಾಡ್ತಾ ಇದ್ರು. ಐ ವಾಸ್ ಲೈಕ್ ಓಕೆ ಓಕೆ, 1535 ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಇವ್ರು ಈ ರೀತಿ ಹೇಳ್ತಿದ್ದಾರೆ ಅಂತ ಎಲ್ಲ ಅಂದ್ಕೊಂಡ್ವಿ. ಸೊ ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಆ್ಯಂಡ್ ನನಗೆ ಅಲ್ಲಿ ಅವಾಗಲೇ ಸೆಫಾಲಿಕ್ ಪ್ರೆಸೆಂಟೇಷನ್ಗೆ ಬಂದ್ಬಿಟ್ಟು, ಅಂದರೆ ಮಗುವಿನ ತಲೆ ಗರ್ಭಕೋಶಕ್ಕೆ ಫಿಕ್ಸ್ ಆಗಿತ್ತು. ಅಂತಂದರೆ ನಾರ್ಮಲ್ ಡೆಲಿವರಿಗೆ ಯಾವ ರೀತಿ ತಲೆ ಫಿಕ್ಸ್ ಆಗಿರಬೇಕು, ಹೆಡ್ ಫಿಕ್ಸ್ ಅಂತ ಕರಿತೀವಲ್ಲ, ಸೊ ಆಲ್ರೆಡಿ ನನಗೆ 32 weeks ಫಿಕ್ಸ್ ಆಗಿತ್ತು. ಸೊ ಅದೊಂದು ಖುಷಿ ಇತ್ತು. ಕೆಲವರಿಗೆ ಬ್ರೀಚ್ ಪ್ರೆಸೆಂಟೇಷನ್ ಅಂತಲೇ ಕರೀತಾರೆ, ಅಂತಂದರೆ ಮಗು ತಲೆ ಇಲ್ಲೇ ಇರುತ್ತೆ, ಇನ್ನು ಕೆಳಗಡೆ ಹೋಗಿ ಅಂದರೆ ಮಗು ತಲೆ ಇಲ್ಲೇ ಅಂದರೆ ತಾಯಿ ಗರ್ಭಕೋಶದಲ್ಲಿ ಇಲ್ಲೇ ಇರುತ್ತೆ, ನಾನು ಕೈ ಇಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲೇ ಇರುತ್ತೆ, ಇಲ್ಲಿ ಕೆಳಗಡೆ ಇಲ್ಲಿ ಹೋಗೇ ಇರಲ್ಲ, ಅಂದರೆ ಕಾಲು ಮೇಲೆ ಬಂದು ತಲೆ ಕೆಳಗಡೆ ಹೋಗೇ ಇರೋಲ್ಲ. ಸೊ ನನಗೆ ಸೆಫಾಲಿಕ್ ಪ್ರೆಸೆಂಟೇಷನ್ ಇತ್ತು, ಅದು ಒಂಥರ ಖುಷಿ ಆಯಿತು. ಓ ಮೈ ಗಾಡ್, ಯೆಸ್, ಐ ವಿಲ್ ಬಿ ಫಾರ್, ಐ ಆಮ್ ರೆಡಿ ಫಾರ್ ದ ನಾರ್ಮಲ್ ಡೆಲಿವರಿ ಅಂತೆಲ್ಲ ಖುಷಿಪಟ್ಟೆ. ಆ್ಯಂಡ್ ನಾರ್ಮಲ್ ಎಲ್ಲನೂ ಚೆನ್ನಾಗೇ ಇತ್ತು. ಆ್ಯಂಡ್ ಇನ್ನು 4 weeks ಆದಮೇಲೆ ಇನ್ನೊಂದು ಸಲ ಏನು ಸ್ಕ್ಯಾನಿಂಗ್, 4 weeks ಆದಮೇಲೆ ಸ್ಕ್ಯಾನಿಂಗ್ ಬನ್ನಿ ಅಂತಂದರೆ 36 weeks ಒಂದ್ಸಲ ಸ್ಕ್ಯಾನಿಂಗ್ ಬನ್ನಿ ಅಂತೆಲ್ಲ ಅಲ್ಲಿ ಸ್ಕ್ಯಾನ್ ಮಾಡೋರು ಹೇಳಿದ್ರು. ಆ್ಯಂಡ್ ಅಲ್ಲೇ ಸಹ ನಾವು ಆ್ಯಕ್ಚುಲಿ ಏನು ಡಾಪ್ಲರ್ ಹೇಳಿದ್ರು, ಅವರು ಇಲ್ಲಿ ಬರೆದಿದ್ದಾರೆ, ಸಜೆಸ್ಟೆಡ್ ರಿವ್ಯೂ ಸ್ಕ್ಯಾನ್ ಫಾರ್ ಆಫ್ಟರ್ 4 weeks ಅಂತ ಬಂದುಬಿಟ್ಟು ಡಾಪ್ಲರ್ ಸ್ಕ್ಯಾನ್ ಒಂದ್ಸಲ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಏನಕ್ಕೆ ಡಾಪ್ಲರ್ ಅನ್ನೋದು ಒಂದು, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕ್ಯಾನ್.
ಆ್ಯಂಡ್ ಅದು ಮಗುವಿನ ಬ್ಲಡ್ ಸರ್ಕ್ಯುಲೇಷನ್ ಅಂತಂದರೆ ತಾಯಿ ಮತ್ತು ಮಗುವಿನ ಬ್ಲಡ್ ತಾಯಿಯ ಗರ್ಭಕೋಶದಿಂದ ಮಗುವಿಗೆ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಹೋಗ್ತಾ ಇದೆ ಆ್ಯಂಡ್ ಪ್ಲಾಸೆಂಟಾ ಮತ್ತು ಗರ್ಭಕೋಶದ ಒಂದು ಆರೋಗ್ಯ ಎಷ್ಟು ಚೆನ್ನಾಗಿದೆ ಸರ್ಕ್ಯುಲೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಡಾಪ್ಲರ್ ಮಾಡ್ತಾರೆ ಆ್ಯಂಡ್ ಸೊ ನನಗೆ ಇದರಲ್ಲಿ ಡಾಪ್ಲರ್ ಮಾಡಿದ್ರು ಸೊ ಅಂದರೆ ಇದು ಎಷ್ಟು ಚೆನ್ನಾಗಿದೆಯಾ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಅಂತ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಬಟ್ ಅವ್ರು ಹೇಳಿದ್ರು ಇಟ್ಸ್ ಅ ಸ್ಮಾಲ್ ಬೇಬಿ ಡೋಂಟ್ ವರಿ ಬೇಬಿ ಈಸ್ ಹೆಲ್ದಿ ಬಟ್ ಸ್ಮಾಲ್ ಬೇಬಿ ಅಂತ ಹೇಳಿದ್ರು ಸೇಮ್ ಇಲ್ಲಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹೋಗಿ ನಾವು ಡಾಕ್ಟರ್ನ ಮೀಟ್ ಮಾಡಿದ್ವಿ ಡಾಕ್ಟರ್ ಎಲ್ಲ ಹೇಳಿದ್ರು ಇಟ್ಸ್ ಓಕೆ ಇನ್ನೂ ಟೈಮ್ ಇದೆ ಡೋಂಟ್ ವರಿ ಡೋಂಟ್ ವರಿ ಐ ಕ್ಯಾನ್ ಅಶ್ಯೂರ್ ದಟ್ 2500 ಅಷ್ಟರ ಮಗು ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಅಷ್ಟಿದ್ರೆ ಸಾಕು ದಟ್ಸ್ ಅ ಹೆಲ್ದಿ ಬೇಬಿ ಲೋ ಬರ್ತ್ ಪೇನ್ ಅಲ್ಲ ನಾರ್ಮಲ್ ನಮ್ಮ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ಗೆ 2 kg 500 gram ಅಷ್ಟು ಬೇಬಿ ವೆಯ್ಟ್ ಇದ್ದರೆ ದಟ್ಸ್ ಹೆಲ್ದಿ ಬೇಬಿ ಡೋಂಟ್ ವರಿ ಅಷ್ಟು ಬರುತ್ತೆ ಊಟ ಮಾಡಿ ಕೆಲವು ಡಯಟ್ಸ್ಗಳನ್ನ ಡಯಟ್ನ ಡಾಕ್ಟರು ಹೇಳಿದ್ರು ಈ ಫುಡ್ಸ್ನ ಫಾಲೋ ಮಾಡಿ ಅಂತ ಆ್ಯಂಡ್ ಕೆಲವು ತುಪ್ಪಗಳನ್ನೂ ಕೊಟ್ಟರು ನಿಮ್ಮ ವೆಯ್ಟ್ ಮಗು ವೆಯ್ಟ್ ಜಾಸ್ತಿ ಆಗುತ್ತೆ ಈ ತುಪ್ಪಗಳನ್ನ ತೊಗೊಳ್ಳಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಖುಷಿ ಆಯಿತು ಬಟ್ ಆದ್ರೂ ಮನಸ್ಸಲ್ಲಿತ್ತು ಪಾಪು ಸಣ್ಣ ಇದೆ ಅಂತ ಏನು ಮಾಡೋದಕ್ಕಾಗಲ್ಲ ಆ್ಯಂಡ್ ನವಂಬರ್ ಮುಗೀತು ಸೊ 29th-10th ಅಂತಂದರೆ ಸಾರಿ ಅಕ್ಟೋಬರ್ ಮುಗೀತು ಸೊ ನವಂಬರ್ಗೆ ಕಾಲಿಟ್ವಿ ಸೊ ನನಗೆ 9 months ಬಿದ್ದಿದ ತಕ್ಷಣ ಸೀಮಂತ ಮಾಡಿಕೊಂಡೆ ಚೆನ್ನಾಗಿತ್ತು ಸೀಮಂತ ಮಾಡ್ಕೊಳ್ಳುವಾಗಲೂ ಸೀಮಂತದ ಒಂದು ಏನು ಆ ಒಂದು ಸಿಚುಯೇಷನಲ್ಲಿ ಅಂತಂದರೆ ಸೀಮಂತ ಮಾಡಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಬೇಕಾ ಬೇಡವಾ ಆ ಒಂದು ಫ್ಯಾಮಿಲಿ ಒಂದು ಪ್ರಾಬ್ಲಮ್ಸು ಬೇಡ ಅಂತ ಕೆಲವರು ಬೇಕು ಅಂತ ಕೆಲವರು ಬಟ್ ನಾನು ಕುರುವಿ ಇಲ್ಲ ಸೀಮಂತ ಮಾಡಿಕೊಳ್ಳೇಬೇಕು ಏನಕ್ಕಂತಂದರೆ ಈ ಒಂದು ಪೀರಿಯಡ್ ಇನ್ನೊಂದ್ಸಲ ಬರೋದಿಲ್ಲ ಸೊ ಸೀಮಂತ ಚೆನ್ನಾಗಾಯಿತು ನವಂಬರ್ 13 ನಾನು ಪಿಕ್ಚರ್ನ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟ್ ನನ್ನ ಸೀಮಂತದ ಪಿಕ್ಚರ್ಸ್ನೇ ನಾನು ಹಾಕಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹೌ ಡಿಡ್ ಐ ಫೀಲ್ ದಟ್ ತುಂಬ ಚೆನ್ನಾಗಿದ್ದು ಆ ಲೈಫ್ ಟೈಮ್ ಮೆಮೊರಿನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಕೆಲವು ಪಿಕ್ಚರ್ಸ್ಗಳನ್ನ ಈ ವಿಡಿಯೋದಲ್ಲೂ ನಾನು ಹಾಕ್ತೀನಿ ಸೊ ಸೀಮಂತ ನವಂಬರ್ 13 ಆಯಿತು ಸೊ ಆ ಸೀಮಂತಕ್ಕೆ ಓಡಾಟ ಇದ್ದೇ ಇರುತ್ತಲ್ಲ ಸೊ ಸ್ಯಾರಿ ಅಂತೆ ಬ್ಲೌಸ್ ಅಂತೆ ತುಂಬ ಚೆನ್ನಾಗಿತ್ತು ಸಕ್ಕದಾಗಿತ್ತು ಸೀಮಂತ ಡೇ ಮಾತ್ರ ಅವತ್ತೂ ನನಗೆ ನಾನು ಸ್ಟೇಜ್ ಮೇಲೆ ಕೂತಿದ್ದೀನಿ ಎಲ್ಲ ಶಾಸ್ತ್ರಗಳನ್ನು ನಡೀತಾರೆ ಅವಾಗ್ಲೂ ನನಗೆ ಕ್ರುವಿ ಕಿಕ್ಕಿಂಗ್ಸ್ ಎಲ್ಲ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಸೊ ನಾನು ಮುಟ್ಕೊಂಡು ಮಾತಾಡ್ಕೊತಾನೇ ಇದೆ ಫೋಟೋಶೂಟಲ್ಲೆಲ್ಲ ಚೆನ್ನಾಗಿತ್ತು ಸೀಮಂತ ಎಲ್ಲ ಮುಗಿತು ನವಂಬರ್ 13 ಸೀಮಂತ ಮುಗಿಸಿ ಕ್ರುವಿ ನನ್ನ ಅಮ್ಮನ ಮನೆಗೆ ಕಳಿಸಿದ್ರು ಸೊ ಅಮ್ಮನ ಮನೆಗೆ ಹೋದಿ ಆವಾಗ ನವಂಬರ್ ಅಂತಂದರೆ ಕಾರ್ತಿಕ ನಡೀತಿರುತ್ತಲ್ಲ ಕಾರ್ತಿಕ ಮಾಸ ಸೊ ಆವಾಗ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿನ್ನಲ್ಲ ಬಟ್ ನನಗೆ ನಾನು ಜಗಳ ಮಾಡಿ ಅಂತಂದರೆ ನಮ್ಮಮ್ಮ ಜಾಸ್ತಿ ಸ್ವಲ್ಪ ಆರ್ಥೋಡಾಕ್ಸ್ ಅಂದರೆ ಜಾಸ್ತಿ ಬೇಡ ಆ ಟೈಮಲ್ಲಿ ಮಾಡಬಾರ್ದು ಅಂತಂದರೆ ಮಾಡಲೇಬಾರ್ದು ಅಂತ ಬಟ್ ನಾನು ಹಠ ಮಾಡಿ ಇಲ್ಲ ಪಾಪು ನನಗೆ ಐ ಯೂಸ್ ಟು ಟೆಲ್ ಇದೆ ಪಾಪು ಬರೀ 1 kg 500 gram ಅಷ್ಟೇ ಇದೆ ನಾನು ತಿನ್ನಲೇಬೇಕು ಅಂತ ಹಠ ಮಾಡಿ ಇಂಡಕ್ಷನ್ ಸ್ಟೌವ್ನ ಆಚೆ ಇಟ್ಟು ಅಲ್ಲಿ ಮೊಟ್ಟೆ ಬೇಯಿಸಿ ಕೆಲವು ನಾನ್ ವೆಜ್ಗಳನ್ನ ಮಾಡ್ಕೊಂಡು ಜಗಳ ಮಾಡಿಕೊಂಡೆ ನಾನು ತಿಂತಾ ಇದ್ದೆ ಬಟ್ ಅವ್ರು ಹೇಳ್ತಾನೆ ಇದ್ರು ನೀನು ಇಷ್ಟೊಂದು ಇದು ಮಾಡ್ತಿದ್ಯಾ ಅಂತಂದರೆ ಏನೂ ಆಗಲ್ಲ ಸುಮ್ಮನೆ ಇರು ಏನೂ ಆಗಲ್ಲ ಸುಮ್ಮನೆ ಇರು ಬಟ್ ಆದ್ರೂ ನಾನು ಹೊಸ ಅಮ್ಮ ಅಲ್ವಾ ಸೊ ನಾನು ಅಂದರೆ ಈ ಪ್ರತಿಯೊಬ್ಬ ಅಮ್ಮಂದಿರಿಗೂ ಮಗುನೇ ಚೆನ್ನಾಗಿರಬೇಕು ಮಗುನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಜಗಳ ಮಾಡಿ ಮೊಟ್ಟೆ ಎಲ್ಲ ತಿಂತಿದ್ದೆ ಆ್ಯಂಡ್ ಕಾರ್ತಿಕ ಮಾಸದಲ್ಲಿ ನಾನು ನಾನ್ ವೆಜ್ ಏನೂ ಬಿಟ್ಟಿರಲ್ಲ ಯೂಶ್ವಲಿ ನಾನು ಕಾರ್ತಿಕ ಮಾಸ ಫಾಲೋ ಮಾಡ್ತೀನಿ ಬಟ್ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆರಾಮಾಗಿ ತಿಂತಾ ಇದ್ದೆ ಸೊ ನನಗೆ ಯಾವುದೇ ರೀತಿ ಸ್ಕ್ಯಾನಿಂಗ್ ಇರಲಿಲ್ಲ ಅಮ್ಮನ ಮನೆಯಲ್ಲಿ ಆರಾಮಾಗಿದ್ದೆ ಚೆನ್ನಾಗಿ ನಡೀತಾ ಇತ್ತು ಬೇಬಿ ಬಂಪ್ ಚೆನ್ನಾಗಿ ಬಂದಿತ್ತು ನನ್ನ ಆ್ಯಂಡ್ ನವಂಬರ್ ಮಂತಲ್ಲೇ ನನ್ನ ಬರ್ಡೇ ಸಹ ಇತ್ತು ಡ್ಯಾಡಾ ನಾನು ಆ ಪಿಕ್ಚರ್ನ ಹಾಕ್ತೀನಿ ನಿಮಗೆ ಡ್ಯಾಡಾ ಆ ಒಂದು ಇದ್ರ ಮೇಲೆ ಏನು ಕೇಕ್ ಮೇಲೆ ಹ್ಯಾಪಿ ಬರ್ಡೇ ಮಮ್ಮ ಅಂತ ಸರ್ಪ್ರೈಸ್ ಕೇಕ್ನ ಆಲ್ ಆಫ್ ಎ ಸಡನ್ ತಂದುಬಿಟ್ಟು ಸರ್ಪ್ರೈಸ್ ಕೊಟ್ಬಿಟ್ಟು ಚೆನ್ನಾಗಿತ್ತು ಆ ಬರ್ಡೇನ ನಾನು ಯಾವತ್ತೂ ಮರೆಯೋದಿಲ್ಲ ಆ ಬರ್ತ್ ಆ ಒಂದು ಇಯರ್ ಬರ್ಡೇನ ತುಂಬ ಚೆನ್ನಾಗಿತ್ತು ಏನಕ್ಕಂತಂದರೆ ಅಂದರೆ ಹೊಟ್ಟೆಯಲ್ಲಿ ಅಂದರೆ ನಾನು ಆ್ಯಕ್ಚುಲಿ ಹೀಗೆ ಇಟ್ಕೊಂಡು ಪಿಕ್ಚರ್ನ ಅವ್ರ ಜೊತೆ ತೆಗೆಸ್ಕೊಂಡಿದ್ದೇನೆ ಅಂದರೆ ಬೇಬಿ ಬಮ್ ಬರ್ಡೇ ಅಂತಂದರೆ ನನಗೆ ಆ ಬೇಬಿ ಬಮ್ ಬರ್ಡೇ ಯಾವತ್ತೂ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲ ಸೊ ಇಟ್ ವಾಸ್ ವೆರಿ ಥಾಟ್ಫುಲ್ ಅವ್ರದ್ದು ಒಂದು ಯೋಚನೆ ತುಂಬ ಥಾಟ್ಫುಲ್ ಆಗಿತ್ತು ಸೊ ಚೆನ್ನಾಗಿತ್ತು ಸೊ ಬರ್ತ್ಡೇನೂ ಆಯಿತು December 23rd ನನಗೆ ಡೇಟ್ ಕೊಟ್ಟಿದ್ದು ಚೆನ್ನಾಗಿ ಹೋಗ್ತಾಯಿತ್ತು ಆ್ಯಂಡ್ 36 weeks ಸ್ಕ್ಯಾನಿಂಗ್ ಇದ್ದಿದ್ದು 6th December ಎಸ್ 6th ಡಿಸೆಂಬರ್ ನನ್ನ ಸ್ಕ್ಯಾನಿಂಗ್ ಹೋಗಿದ್ದು ಬಟ್ ಅದಿತಿ ಹುಟ್ಟಿದ್ದು 8th ಬಂದುಬಿಟ್ರು ನಾವು ಅಂದ್ಕೊಂಡಿದ್ದು December 23rd ಬರ್ತಾರೆ December 23rd ಟೈಮ್ ಇದೆ ಆ ಆಸುಪಾಸಲ್ಲಿ ಹುಟ್ತಾರೆ ಅಂತ ಬಟ್ December 8 ಹುಟ್ಬಿಟ್ರು ಅದಿತಿ ನಾನು December 11 ಫೋಟೋಶೂಟ್ ಎಲ್ಲ ರೆಡಿ ಮಾಡಿ ಹೋಗಿ ಗೌನ್ ಎಲ್ಲ ನೋಡಿ ಸೆಟ್ ಎಲ್ಲ ಮಾಡಿ ಡ್ಯಾಡಾಗೂ ಏನು ಕ್ರುವಿಗೂ ಅವ್ರಿಗೆ ಏನು ಯಾವುದು ಅಟೈರ್ ಬೇಕು ಇಬ್ರಿಗೂ ಎಲ್ಲ ಮ್ಯಾಚಿಂಗ್ ಇರುವಂತಹ ಇದನ್ನೆಲ್ಲ ಮಾಡಿ ಪ್ರಾಪ್ಸ್ ಎಲ್ಲ ಅರೇಂಜ್ ಎಲ್ಲ ಮಾಡಿಕೊಂಡು December 11 ಫೋಟೋಶೂಟ್ ಮಾಡಿಸ್ಬೇಕು December 8 ಅದಿತಿ ಹುಟ್ಬಿಟ್ರು ಸೊ ಏನಾಯಿತು ಕತೆ
ಇನ್ನು ವಿಡಿಯೋ ನೋಡಿ ಕಂಪ್ಲೀಟ್ ನಿಮಗೆ ಗೊತ್ತಾಗುತ್ತೆ. ಸೊ ಡಿಸೆಂಬರ್ 6th 36 ವೀಕ್ಸ್ಗೆ ಸ್ಕ್ಯಾನಿಂಗ್ ಹೋಗಿ ಅಂತ ಡಾಕ್ಟರ್ ಹೇಳಿದರು. ನನಗೆ ಆಲ್ರೆಡಿ 30 ಅಂದರೆ ಆಸುಪಾಸಲ್ಲಿ ಡೇಟ್ ಕರೆಕ್ಟಾಗಿ ಕೊಟ್ಟಿದ್ದು, ನಾವು ಅದೇ ಡೇಟಿಗೆ ಹೋದ್ವಿ ಡಿಸೆಂಬರ್ 6th 12ನೇ ತಿಂಗಳು. ಇಲ್ಲಿ ನೋಡ್ಬೋದು ನೀವು, ಎಸ್ ಡಿಸೆಂಬರ್ 6th 12ನೇ ತಿಂಗಳು. ಸೊ ಸ್ಕ್ಯಾನಿಂಗಿಗೆ ಹೋದ್ವಿ. ಆ್ಯಕ್ಚುಲಿ ಏನು ಫೀಟಲ್ ರೇಟ್ ಅದು ಅಂದರೆ ಕೃವಿದು 29th, ಆವಾಗಲೇ ನಾನು ತೋರಿಸಲ್ಲ, 29th ಆ ಟೈಮಲ್ಲಿ 136 ಇತ್ತು ಹಾರ್ಟ್ ರೇಟು. ಅದೇ ಈ ಸ್ಕ್ಯಾನಿಂಗಲ್ಲಿ 36 ವೀಕ್ಸಲ್ಲಿ ಅದೀತಿಗೆ ಅಂದರೆ ಕೃವಿಗೆ 129 ಆಗಿಬಿಟ್ಟಿತ್ತು ಹಾರ್ಟ್ ರೇಟು. ದಟ್ಸ್ ಫೈನ್. ಅದರಲ್ಲೂ ಕೆಲವರು ಯೋಚನೆ ಮಾಡ್ತಾರೆ ಅಲ್ಲ, ಬಾಯ್ ಬೇಬಿ ಗರ್ಲ್ ಬೇಬಿ ತುಂಬ ಏನು ಇನ್ಫ್ಲೂಯೆನ್ಸ್ ಸಹ ಆಗಿದ್ದೆ. ಇನ್ಫ್ಲೂಯೆನ್ಸ್ ಅಂದರೆ ಹೇಳ್ಬೋದು ಅಂದರೆ ತಲೆಗೆ ಹಾಕ್ಬಿಟ್ಟಿದ್ರು ನಿಂಗೆ ಆಗದೇ ಬಾಯ್ ಬೇಬಿ, ನಿಂಗೆ ಆಗದೇ ಬಾಯ್ ಬೇಬಿ ಅಂತ. ಓಕೆ ಏನು ಮಾಡೋಕ್ಕಾಗಲ್ಲ, ಬಟ್ ನಮಗೆ ಗರ್ಲ್ ಬೇಬಿ ಬೇಕಿತ್ತು. ಹೊಟ್ಟೆ ನಂದು ನೀವು ಸೀಮಂತ ಪಿಕ್ಚರಲ್ಲಿ ನೋಡ್ಬೋದು, ಹೊಟ್ಟೆ ಇಷ್ಟೇ ಪುಟ್ಟು ಹೊಟ್ಟೆ ಇತ್ತು. ನಿನಗೆ ಆಗದೇ ಗಂಡು ಮಗು, ಯಾರೇ ನೋಡಲಿ, ನಾನು ಎಲ್ಲೇ ಹೋಗಲಿ, ಯಾವುದೇ ರಿಲೇಷನ್ ಮನೆಗೆ ಹೋಗಲಿ, ಯಾರೇ ಮೀಟ್ ಮಾಡಲಿ, ಯಾರೇ ಫ್ರೆಂಡ್ಸ್ನ ಮೀಟ್ ಮಾಡಲಿ, ನನಗೆ ಹೇಳ್ತಿದ್ದೇನೆ ನಿನಗೆ ಆಗದೇ ಗಂಡು ಮಗು, ನಿನಗೆ ಆಗದೇ ಗಂಡು ಮಗು. ಐ ವಾಸ್ ಲೈಕ್ ಹೌದಾ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಯಾವ್ದು ಹುಟ್ಟುತ್ತೋ ಆರೋಗ್ಯವಾಗಿ ಹುಟ್ಟಲಿ, ಏನು ಯಾವುದೇ ಹುಟ್ಟಿದ್ರು ಎಕ್ಸೆಪ್ಟ್ ಮಾಡೇ ಮಾಡ್ತೀವಿ, ಇಟ್ಸ್ ಓಕೆ, ಏನು ಮಾಡೋಕ್ಕಾಗುತ್ತೋ ಅದನ್ನೇ ನಾನು ಕೃವಿ ಕೃವಿ ಅಂತ ಕರಿತೀನಿ. ಆ ರೀತಿಯೆಲ್ಲ ನಾನು ಫಿಕ್ಸ್ ಆದೆ. ಆ್ಯಂಡ್ ಈ ಸ್ಕ್ಯಾನಿಂಗ್ 6th 12 ಸ್ಕ್ಯಾನಿಂಗು. ಸೊ ಅದರಲ್ಲಿ ಹಾರ್ಟ್ ರೇಟು 129 ಇತ್ತು. ಪಾಪು ವೆಯ್ಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್. 2 kg 300 gram ಅಂದರೆ 2 kg 380 gram ಆಗಿತ್ತು. 380 gram ಇಲ್ಲಿ ನೋಡ್ಬೋದು ನೀವು, ಇದೇನಾ, ಎಸ್ 2 kg ಕಾಣಿಸ್ತಿದೆ ಅಲ್ಲ, ಎಸ್ 2 kg 380 gram ಆಗಿತ್ತು. ಐ ವಾಸ್ ಲೈಕ್ ಅಬ್ಬಾ ಥ್ಯಾಂಕ್ ಗಾಡ್. ಇನ್ನು 6ನೇ ತಾರೀಕಿದು, ಇನ್ನೂ 23ನೇ ತಾರೀಕಿಗೆ ಒಂದು 15-20 ಡೇಸ್ ಇದೆ. ಅಷ್ಟರಲ್ಲಿ ಒಂದು 2 kg 800 gram ಅಷ್ಟು ಬಂದುಬಿಟ್ರೆ ಸಾಕಪ್ಪ, ಅಷ್ಟು ರಿಲೀಫ್ ಆಗಿತ್ತು. ಥ್ಯಾಂಕ್ ಗಾಡ್ ನಾನು ತಿಂತಿರುವ ಊಟ ಎಲ್ಲ ಚೆನ್ನಾಗಿ, ವೆಯ್ಟ್ ಗೇನ್ ಆಗ್ತಿದೆ, ಸ್ಟ್ರೆಂತ್ ಇದೆ ಪಾಪುಗೆ, ತುಂಬ ಕಿಕ್ಕಿಂಗ್ಸ್ ಬರ್ತಾಯಿತ್ತು, ಚೆನ್ನಾಗಿರ್ತಿತ್ತು, ಸ್ಟ್ರಾಂಗ್ ಕಿಕ್ಕಿಂಗ್ಸು ನನಗೆ ಫೀಲ್ ಆಗ್ತಿದ್ದು. ಎವ್ರಿ ಮಾಮೀಸ್ಗೂ ಥರ್ಡ್ ಟ್ರೈಮಿಸ್ಟರಲ್ಲಿ ಸ್ಟ್ರಾಂಗ್ ಕಿಕ್ಕಿಂಗ್ಸೇ ಇರುತ್ತೆ. ಸೊ ದಟ್ ವಾಸ್ ನಾರ್ಮಲ್. ಸೊ ಇದು ಸ್ಕ್ಯಾನಿಂಗ್ ಹೋಗಿ ಬಂದ್ವಿ, ಡಾಕ್ಟರ್ನೂ ಮೀಟ್ ಮಾಡಿದ್ವಿ. ಇಲ್ಲೂ ಅಷ್ಟೇ, ನೀವು ಇಲ್ಲಿ ನೋಡ್ಬೋದು, ನನಗೆ 37 ವೀಕ್ಸ್ಗೆ ನಾನು ಸ್ಕ್ಯಾನಿಂಗ್ ಹೋದ್ರೂ ನನ್ನ ಜೆಸ್ಟೇಷನಲ್ ಪೀರಿಯಡ್ ಇದ್ದಿದ್ದು 34 ವೀಕ್ಸ್. ಸೊ 3 ವೀಕ್ಸ್ ಅಲ್ಲಿ ಇಲ್ಲಿ ಗ್ಯಾಪ್ ಆಗ್ತಾನೆ ಇತ್ತು. ದಟ್ಸ್ ಫೈನ್ ಅಂತ ಹೇಳಿದ್ರು, ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿರಲಿಲ್ಲ ನಾವು. ಆ್ಯಂಡ್ ಫೈನ್, ಏನೂ ತೊಂದರೆ ಇಲ್ಲ. ಇದರಲ್ಲೂ ಹೇಳಿದ್ರು SGA ಅಂತಂದರೆ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಅಂತ. 1 ವೀಕ್ ಆದಮೇಲೆ ಇನ್ನೊಂದು ಡಾಪ್ಲರ್ ಸ್ಕ್ಯಾನ್ ಮಾಡ್ಕೊಳ್ಳಿ ಅಂತ ಇಲ್ಲೂ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ನಾವು ಡಾಕ್ಟರ್ಗೆ ಹೋಗಿ ಹೇಳಿದ್ವಿ, ಈ ರೀತಿ ಹೇಳಿದ್ರು, SGA ಅಂತ ಹೇಳಿದ್ರು, ಸ್ಮಾಲ್ ಬೇಬಿ ಅಂತ ಹೇಳ್ತಿದ್ರು, 3 ವೀಕ್ಸ್ ಗ್ಯಾಪ್ ಇದೆ ನನ್ನ ಒಂದು ಜೆಸ್ಟೇಷನಲ್ ಏಜ್ಗೂ ಆ್ಯಂಡ್ ಪ್ರೆಸೆಂಟ್ ಇದಕ್ಕೂ 3 ವೀಕ್ಸ್ ಗ್ಯಾಪ್ ಇದೆ ಅಂತ. ಏನೂ ತೊಂದರೆ ಇಲ್ಲ, ಡೋಂಟ್ ವರಿ. ಮಗುವಿ 2-3 kg ಆಗಿದೆ ವೆಯ್ಟು ಮಗುದು, ವೆರಿ ಗುಡ್ ಗುಡ್, ಚೆನ್ನಾಗಿ ಊಟ ಮಾಡ್ತಿದ್ದೀರ, ದೆನ್ ವೈ ಆರ್ ಯು ವರಿಯಿಂಗ್ ಅಂತೆಲ್ಲ ಡಾಕ್ಟರ್ ಹೇಳಿದ್ರು. ಸರಿ ಆಯಿತು, ಏನೂ ತೊಂದರೆ ಇಲ್ಲ, ನಾವು 1 ವೀಕ್ ಆದಮೇಲೆ ಡಾಪ್ಲರ್ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಈ ಒಂದು ಇದರಲ್ಲಿ ನನ್ನ ಒಂದು 6th 6th 6ನೇ ತಾರೀಕು 12ನೇ ತಿಂಗಳು 36 ವೀಕ್ ಸ್ಕ್ಯಾನಿಂಗಲ್ಲಿ ಕೆಲವು ಒಂದು ರಿಮಾರ್ಕ್ಸ್ ಹೇಳಿದರು. ಏನಂತಂದರೆ, ಏನು ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಇನ್ಸಫಿಷಿಯನ್ಸಿ ಇದೆ ಅಂತ. ಅಂತಂದರೆ ಫೀಟೋಪ್ಲಾಸೆಂಟಲ್ ಬ್ಲಡ್ ಸರ್ಕ್ಯುಲೇಷನ್ ಇನ್ಸಫಿಷಿಯನ್ಸಿ ಅಂತ ಬರೆದಿದ್ರು. ಅಂತಂದರೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಂದರೆ ಡಾಪ್ಲರ್ ಎಲ್ಲ ಮಾಡಿದ್ರಲ್ಲ ಇದರಲ್ಲಿ, ಆವಾಗ ಅವ್ರು ಹೇಳಿದ್ರು ಸ್ವಲ್ಪ ಬ್ಲಡ್ ಇನ್ಸಫಿಷಿಯನ್ಸಿ ಇದೆ. ಸೊ ಒಂದು ವೀಕ್ ಆಗಿದ ತಕ್ಷಣ ನೀವು ಒಂದ್ಸಲ ಡಾಕ್ಟರ್ಗೆ ಹೋಗಿ ಅಂತ ಹೇಳಿದ್ರು. ಡಾಕ್ಟರಿಗೆ ಹೇಳಿದ ತಕ್ಷಣ ಏನು, ಓಕೆ 1 ವೀಕ್ ಆದಮೇಲೆ ಒಂದ್ಸಲ ಡಾಕ್ಟರ್ಗೆ ಹೋಗೋಣ, ನಾವು ಡಾಕ್ಟರ್ಗೆ ಸ್ಕ್ಯಾನಿಂಗ್ ನಾನು ಬರ್ಕೊಡ್ತೀನಿ ಒಂದ್ಸಲ ಮಾಡಿಸಿ, ಬಟ್ ನೀವು ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಇದನ್ನು ನೋಡ್ಕೊಳ್ಳಿ. ಏನು ಮಗುವಿನ ಕಿಕ್ಕಿಂಗ್ ಮೂವ್ಮೆಂಟ್ಸು, ಒಂದು ದಿನಕ್ಕೆ 8-10 ಸಲ ಮೂವ್ಮೆಂಟ್ ಆಗಬೇಕು, ಅಟ್ಲೀಸ್ಟ್ 2 hours ಒಂದ್ಸಲ ಮೂವ್ಮೆಂಟ್ ಆಗಬೇಕು, ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ, ಆ ರೀತಿಯೆಲ್ಲ ಗೈಡ್ ಮಾಡಿದ್ರು. ನಾನು ಅದನ್ನೇ ಫಾಲೋ ಮಾಡ್ತಿದ್ದೆ ಆ್ಯಂಡ್ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು. ಮೂವ್ಮೆಂಟು ತುಂಬ ಹುಷಾರು, ಡೋಂಟ್ ನೆಗ್ಲೆಕ್ಟ್ ಅಂತಂದರೆ ಸ್ವಲ್ಪ ಏನು ಮಗು ವೆಯ್ಟ್ ಜಾಸ್ತಿ ಆಗಲಿ ಅಂತೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ವೆಯ್ಟ್ ಇಸ್ ನಾಟ್ ಅ ಪ್ರಾಬ್ಲಮ್, ಓಕೆನಾ, ಮಗು ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಂತ ಎಲ್ಲ ಹೇಳಿದ್ರು ಡಾಕ್ಟರು. ಸೊ ಮೂಮೆಂಟ್ ಒಂದು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ಟೈಮ್ ಇದೆ. ಮಗು 23rd ಪುಷ್ ಮಾಡೋಣ ಡೆಲಿವರಿನ, ಅಲ್ಲಿವರೆಗೂ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ, ಆ ರೀತಿ ಎಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಡಾಕ್ಟರ್ ಹೇಳಿದ್ರು.
ಸರಿ ಅಂತ ಅಂದ್ಬಿಟ್ಟು ಓಕೆ ಏನೂ ತೊಂದರೆ ಇಲ್ಲ. ನನಗೆ ಇನ್ನೂ ಅಂದರೆ ಅದೇ ಇತ್ತು, 23rd ಅದಿತಿ ಬರೋದು ಅಂತಂದರೆ ಕೃವಿ ಬರೋದು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದೇ ಇದ್ವಿ. ಆ್ಯಂಡ್ ಸರಿ ಅಂದ್ಬಿಟ್ಟು ಏನು ಅಲ್ಲಿಂದ ಹೊರಟ್ವಿ. ಕೃವಿ ಕಾರಲ್ಲೆಲ್ಲ ಹೇಳ್ಕೊಂಡು ಬಂದು ನೀನು ಏನೋ ಏನೋ ಆಟ ಆಡೋಕೆ ಹೋಗಿ ಏನೋ ಅಂತಂದರೆ ಮಾಡಬೇಡ, ಇಟ್ಸ್ ಓಕೆ. ಪಾಪು ಎಷ್ಟೇ ವೆಯ್ಟ್ ಇದ್ರೂ ಅದಿತಿ ಅಂದರೆ ಕೃವಿ ಆರಾಮಾಗಿ ಅದಿತಿ ಕೃವಿ ನನಗೆ ಕನ್ಫ್ಯೂಷನ್ ಆಗ್ತಿರುತ್ತೆ. ಅವಾಗ ಕೃವಿ ಅಂತ ಕರಿತಾ ಇದ್ದಿದ್ದು ಈಗ ಅದಿತಿ ಅಂತ ಕರಿತೀವಲ್ಲ, ಸೊ ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗ್ತಿರುತ್ತೆ. ಸೊ ಕೃವಿ ಆರಾಮಾಗಿ ಉಡ್ತಾರೆ, ಎಷ್ಟೇ ಹುಟ್ಟಿದ್ರು ಶಿ ಇಸ್ ಫೈನ್, ಓಕೆನಾ. ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ, ಆ ರೀತಿ ಎಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬೇಡ. ಏನು ಜಾಸ್ತಿ ಮೂಮೆಂಟ್ ಬರಲಿ ಜಾಸ್ತಿ ವೆಯ್ಟ್ ಬರಲಿ ಅಂತ ಅಂದ್ಬಿಟ್ಟು ನೀನು ಪುಷ್ ಮಾಡಬೇಡ. ಅಲ್ಲಿವರೆಗೂ ಏನೂ ಇಲ್ಲ, ಮೂಮೆಂಟ್ನ ನೀನು ಚೆನ್ನಾಗಿ ನೋಡ್ಕೊಳ್ತಾರು, ಊಟ ಎಲ್ಲ ಆರಾಮಾಗೆ ಮಾಡ್ತಿರ್ತೀಯ, ಮೂಮೆಂಟ್ ಒಂದು ನೀನು ಜಾಸ್ತಿ ಇದು ಮಾಡು, ಕಾನ್ಸಂಟ್ರೇಟ್ ಮಾಡು, ಏನೂ ಆಗಲ್ಲ, ಡೋಂಟ್ ವರಿ. ಆಸ್ ಲೈಕ್ ಲಿಟ್ರಲಿ ಕ್ರೈನ್ ಥರ, ಇಲ್ಲ ಏನೂ ಆಗಲ್ಲ, ಅಲ್ಲ ಏನು ಏನಾಗುತ್ತೆ, ಏ ಅವ್ರಿಗೆ ಏನಾರ ಏನೂ ಆಗಲ್ಲ. ನನ್ನ ವಿಷಯದಲ್ಲಿ ಅಥವಾ ಕೃವಿ ವಿಷಯದಲ್ಲಿ ಒಂಚೂರು ನೆಗೆಟಿವ್ ಆಗಿ ಮಾತಾಡ್ರೆ ಯೂಸ್ ಟು ಗೆಟ್ ಸೋ ಆ್ಯಂಗ್ರಿ. ಏನೂ ಆಗಲ್ಲ, ಏನಾಗುತ್ತೆ, ಆ ರೀತಿ ಎಲ್ಲ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಡ್ರಾಪ್ ಎಲ್ಲ ಮಾಡಿದ್ರು. ನನ್ನ ಸೀಮಂತ ಆದಮೇಲೆ ನಾನು ಮತ್ತು ಕೃವಿ ಒಂದ್ಸಲ ಶಾಪಿಂಗ್ ಸಹ ಹೋಗಿದ್ವಿ. ಕೆಲವರು ಹೇಳ್ತಾರೆ ಅದು ಫಾಲೋನು ಮಾಡ್ತಾರೆ, ಮಗುಗೆ ಏನೂ ಪರ್ಚೇಸ್ ಮಾಡಬಾರ್ದು ಮಗುವಿನ ಐಟಮ್ಸ್ ಅಂತ, ಬಟ್ ನಾವು ಎಲ್ಲಾನು ಪರ್ಚೇಸ್ ಮಾಡಿದ್ವಿ. ಬೆಡ್ ಇರ್ಬೋದು, ಕೆಲವು ಐಟಮ್ಸು, ಪುಟ್ಟ ಪುಟ್ಟ ಪಾಪುಗೆ ಬೇಕಾಗಿರುವಂಥ ಎಸೆನ್ಷಿಯಲ್ಸು ಎಲ್ಲಾನು ನಾವು ಪರ್ಚೇಸ್ ಮಾಡಿದ್ವಿ, ನಾನು ಮತ್ತು ಕೃವಿ ಹೋಗಿ. ಅಂದರೆ ಎಲ್ಲರೂ ಸೀಮಂತದಲ್ಲಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಅಂತಂದರೆ, ಒಂದ್ಸಲ ಆಲ್ರೆಡಿ ನನ್ನ ಫ್ರೆಂಡ್ಸ್ ನನಗೆ ಇದನ್ನು ಮಾಡಿದರು, ಮಾಮ್ ಟು ಬಿ ಅಂತ. ಈಗ ಟ್ರೆಂಡಿಂಗಲ್ಲಿ ನಡೀತದಲ್ಲ, ಸೊ ಪ್ರತಿಯೊಬ್ಬ ಪ್ರೆಗ್ನೆನ್ಸಿ ಲೇಡೀಸ್ಗೂ ಫ್ರೆಂಡ್ಸ್ಗಳೆಲ್ಲ ಮಾಮ್ ಟು ಬಿ ಅಂತ ಮಾಡ್ತಾರೆ. ಸೊ ಅದಕ್ಕೂ ನಾನು ಹೋಗಿದ್ದೆ. ತುಂಬ ಚೆನ್ನಾಗಿ ನನ್ನ ಫ್ರೆಂಡ್ಸು ನನ್ನ ಒಂಥರ ಫೀಲ್ ಗುಡ್ ಅನ್ನುವಂತಹ ಒಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಚೆನ್ನಾಗಿತ್ತು. ಸೊ ಅದು ಅಲ್ಲೂ ಏನೋ ಹೇಳ್ತಿದ್ರು, ನಿಂಗೆ ಆಗದೆ ಬಾಯ್ ಅನಿಸುತ್ತೆ, ತುಂಬ ಹೊಟ್ಟೆ ಪುಟ್ಟದಾಗಿದೆ ಅಲ್ವಾ, ಸೊ ನಿಂಗೆ ಆಗದೆ ಬಾಯ್ ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ಕೃವಿನೂ ಸಹ ಏನೇನೋ ವೀಡಿಯೋಸ್ ನೋಡಿ ಅದು ನೋಡಿ ಇದು ನೋಡಿ ನನ್ನ ಮನಸ್ಸಿಗೆ ಹಾಕ್ಬಿಟ್ಟಿದ್ರು, ನಿಂಗಾಗದೇ ಬಾಯ್. ಕೃವಿಕ್ಕೆ ಹುಟ್ಟದ ಅದು ಹೆಸರು ಸಹ ಇಟ್ಬಿಟ್ಟಿದ್ರು. ಹುಡುಗಿಗೆ ಕೃವಿ ಅಂತೆ, ಹುಡುಗಂಗೆ ಕೃವಿಕ್ ಅಂತೆ. ಅಬ್ಬ, ಸೊ ಕೃವಿಕ್ಕೆ ಹುಟ್ಟದು. ಬಟ್ಟೆ ತೊಗೊಳ್ವಾಗ್ಲೂ ಅಷ್ಟೇ, ಅದು ಹಾಗೆ ಅಲ್ವಾ ಅಂತಂದರೆ ನನಗೆ ಹುಡುಗಿ ಪಾಪನೇ ಆಗಬೇಕು, ಬಟ್ ಸ್ಟಿಲ್ ಆ ತಲೆಗೆ ಹಾಕಿದ್ದರಿಂದ ಅಲ್ಲಿ ನಾವು ಪರ್ಚೇಸ್ ಮಾಡುವಾಗಲೂ ಅವ್ರು ಯಾವ್ದಾರ ಪಿಂಕ್ ಕಲರ್ ಕೊಟ್ಟರೆ ಬ್ಲೂ ಕಲರ್ ಇಲ್ವಾ ಅಂತ ಯೂಸ್ ಟು ನಾನೇ ಕೇಳ್ತಾ ಇದ್ದೀನಿ ಅಂತ. ಅಂದರೆ ನಾವು ತೊಗೊಳ್ವಾಗ್ಲೂ ಅಷ್ಟೇ, ಅದು ಅಂದರೆ ಎಷ್ಟು ಜನ ಹೇಳ್ತಿದ್ದಾರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಹೇಳಿದ್ದಾರೆ ನನಗೆ ಬಾಯ್ ಆಗುತ್ತೆ. ಸೊ ಬಾಯ್ ಆಗ್ಬೋದು, ಯಾಕೆ ವೇಸ್ಟ್ ಮಾಡಬೇಕು, ಇದು ಓಕೆ, ಆ ಕಲರ್ ಕೊಡಿ ಈ ಕಲರ್ ಕೊಡಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲನೂ ಒಂದು ಫ್ರಾಕ್ ಸಹ ನಾವು ತೊಗೊಂಡೇ ಇರಲ್ಲ, ಎಲ್ಲನೂ ಪುಟ್ಟ ಟೀ ಶರ್ಟ್ಸು ಎಲ್ಲ ತೊಗೊಂಡು ಬಂದಿದ್ವಿ. ಸರಿ ಅಂದ್ಬಿಟ್ಟು ಆಲ್ಮೋಸ್ಟ್ ಬ್ಲೂ ಕಲರ್ನೇ ತೊಗೊಂಡ್ವಿ ಬಾಯ್. ಆ್ಯಕ್ಚುಲಿ ಅಂದರೆ ಅದು ನನಗೇನು ಆಸೆ ಇತ್ತು ಅಂತಂದರೆ, ಪಾಪು ಹುಟ್ಟಿದ ತಕ್ಷಣ ಮಗುಗೆ ಬಾಯ್ ಆದರೆ ಬಾಯ್ ಅಂದರೆ ಟೋಪಿಯಲ್ಲಿ ಬಾಯ್ ಅಂತ ಬರೆದಿರುತ್ತಲ್ಲ, ಸೊ ಬಾಯ್ ಅಂದರೆ ಸೇಮ್ ಪಿಂಕ್ ಗರ್ಲ್ಸ್ಗೆ ಪಿಂಕ್ ಕಲರ್ ಮಿಟನ್ಸು, ಪಿಂಕ್ ಕಲರ್ ಸಾಕ್ಸು, ಒಂದು ಟೋಪಿ ಆ್ಯಂಡ್ ಸೇಮ್ ಡ್ರೆಸ್ ಹಳೇದೇ ಹಾಕಬೇಕಲ್ವ. ಸೊ ಅದನ್ನೇ ಫಾಲೋ ಮಾಡಿ, ಅಟ್ಲೀಸ್ಟ್ ಟೋಪಿ ಮಿಟನ್ಸು ಮತ್ತು ಕಾಲಿಗೆ ಸಾಕ್ಸ್ಗೆ ಬಾಯ್ ಆದರೆ ಬಾಯ್ ಗರ್ಲ್ ಆದರೆ ಗರ್ಲ್ ಎರಡನ್ನ ಸೆಟ್ಟಲ್ಲಿ ತೊಗೊಂಡು ಬಂದಿದೆ, ಇದಾದರೆ ಅದು ಅದಾದರೆ ಇದು ಅಂತ. ಬಟ್ ಆಲ್ಮೋಸ್ಟ್ ಎಲ್ಲ ಬಾಯ್ಸ್ಗೇನೆ ಪರ್ಚೇಸ್ ಮಾಡುವಂತಹದ್ದನ್ನು ಮಾಡಿದೆ. ಏನಕ್ಕಂತಂದರೆ ತುಂಬ ಮನಸ್ಸಿಗೆ ಹಾಕ್ಬಿಟ್ಟಿದ್ರು ಬಾಯ್ ಆಗುತ್ತೆ ಅಂತ. ಸೊ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಆ ಒಂದು ಯಾರೂ ನಂಬಕ್ಕೆ ಹೋಗ್ಬಿಡಿ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ. ಬರೋವರೆಗೂ ಯಾವುದೇ ರೀತಿ ಗ್ಯಾರಂಟಿ ಇರೋದಿಲ್ಲ. ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಮಗುವಿನ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಗು ಆರೋಗ್ಯವಾಗಿ ಹುಟ್ಟಲಿ ಅನ್ನೋದೇ ನಿಮ್ಮ ಮನಸ್ಸಲ್ಲಿ ಇರಲಿ. ಸೊ ನಮಗೂ ಅದೇ ಮನಸ್ಸಲ್ಲಿತ್ತು, ಬಟ್ ಅದು ಇರುತ್ತೆ ಅಲ್ಲ, ಸೊಸೈಟಲ್ ಪ್ರೆಷರ್ ಅಂತ ಕರಿತೀವಿ ಇದನ್ನು. ಸೊ ಅದಿತ್ತು ನಮಗೆ, ಬಟ್ ಅದರಿಂದ ನಮಗೇನೂ ಎಫೆಕ್ಟ್ ಆಗಿಲ್ಲ. ಓ ಮೈ ಗಾಡ್, ಬಾಯ್ ಆದರೆ ಏನು, ಗರ್ಲ್ ಆದರೆ ಏನು, ಬಾಯ್ ಆಗಿಲ್ಲ ಅಂತಂದರೆ ಸೊಸೈಟಿನ ಹೇಗೆ ಫೇಸ್ ಮಾಡೋದು. ಕೆಲವು ಫ್ಯಾಮಿಲಿಗಳಲ್ಲಿರುತ್ತೆ ಬಾಯೇ ಆಗಬೇಕು ಆ ಒಂದು ಇದಿರುತ್ತೆ, ಬಟ್ ನಮಗೇನು ಅದು ಇರಲಿಲ್ಲ, ಥ್ಯಾಂಕ್ ಗಾಡ್. ನಮ್ಗೆ ಯಾವುದೇ ರೀತಿ ಸೊಸೈಟಲ್ ಪ್ರೆಷರ್ ಇರಲಿಲ್ಲ, ಅದೇ ಆಗಬೇಕು ಇದೇ ಆಗಬೇಕು ಅಂತ. ಯಾವುದೇ ಹುಟ್ಟಿದ್ರು ಆರೋಗ್ಯವಾಗಿ ಹುಟ್ಟಲಿ ಅಂತ ಎರಡು ಕಡೆಯೂ ಇದ್ದಿದ್ದು. ಈ ಒಂದು ಏನು ಥರ್ಡ್ ಟ್ರೈಮಿಸ್ಟರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೀಮಂತ ಎಲ್ಲ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಫ್ರೆಂಡ್ಸ್ಗಳೆಲ್ಲ ಮಾಮ್ ಟು ಬಿ ಮಾಡಿದ್ರು, ಅಲ್ಲೂ ಹೋಗಿ ಬಂದಿದ್ದೆ. ಆ್ಯಂಡ್ ಕೃವಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು, ದಟ್ ವಾಸ್ ಏನೋ ತುಂಬ ಏನು ಮೆಮೊರೇಬಲ್ ಆ್ಯಂಡ್ ಲೈಫ್ ಟೈಮ್ ಲೈಫ್ ಟೈಮಲ್ಲಿ ಇಟ್ಕೊಳ್ಳುವಂತಹ ಮೆಮೊರೀಸ್ಗೆ ಆ ಒಂದು ಬರ್ತ್ಡೇ ಹೋಗುತ್ತೆ, ಆ ಇಯರ್ ಬರ್ತ್ಡೇ.
ಆ್ಯಂಡ್ ಚೆನ್ನಾಗಿತ್ತು ಎಲ್ಲಾನು. ಆ್ಯಂಡ್ ಸಿಕ್ಸ್ತ್ ಹೋಗಿ ಸ್ಕ್ಯಾನಿಂಗ್ ಹೋದ್ವಿ, ಸ್ಮಾಲ್ ಬೇಬಿ ಅಂತ ಹೇಳಿದ್ರು. ಒಂದು ವೀಕ್ ಆದಮೇಲೆ ಡಾಪ್ಲರ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ಸ್ವಲ್ಪ ಭಯ ಆಯಿತು. ಮೂವ್ಮೆಂಟ್ನ ನೀವು ಟ್ರ್ಯಾಕ್ ಮಾಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮೂವ್ಮೆಂಟ್ ಇಮಿಡಿಯೇಟ್ ಆಗಿ ನಿಮಗೆ ಒಂಚೂರು ಗೊತ್ತಾಗ್ತಿಲ್ಲ, ಒಂದು ಟೂ ಅವರ್ಸ್ ಆದರೂ ಮೂವ್ಮೆಂಟ್ ಆಗಿಲ್ಲ ಅಂತಂದರೆ ಇಮಿಡಿಯೇಟ್ ಆಗಿ ನನ್ನ ಬಂದು ಮೀಟ್ ಮಾಡಬೇಕಾಗುತ್ತೆ. ನನಗೆ ಒಂದು ಸಲ ಫೋನ್ ಮಾಡಿ ಅಂತೆಲ್ಲ ಡಾಕ್ಟರ್ ಹೇಳಿದ್ರೆ ಭಯ ಆಗ್ತಿತ್ತು. ಏನಿದು ಈ ರೀತಿ ಹೇಳ್ತಿದ್ದಾರೆ, ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತೆಲ್ಲ ಭಯ ಇದ್ದೇ ಇರುತ್ತಲ್ಲ. ಅದು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಅಂತಂದರೆ ಇದ್ದಿದ್ದು ಭಯ ಇದ್ದೇ ಇರುತ್ತೆ. ಸೊ ನನಗೂ ಅದೇ ರೀತಿ ಭಯ ಇತ್ತು. ಆ್ಯಂಡ್ ಅಲ್ಲಿಂದನೇ ಡಾಕ್ಟರ್ನ ಮೀಟ್ ಮಾಡಿ ಅಲ್ಲಿಂದನೇ ನಾವು ನಾನು ಮತ್ತು ಕೃವಿ ಇದಕ್ಕೆ ಹೋದ್ವಿ ಫೋಟೋಶೂಟ್ಗೆ. ನಿದ್ವೆ ಸೀಮಂತದಲ್ಲೆಲ್ಲ ತುಂಬ ಚೆನ್ನಾಗಿ ಫೋಟೋಶೂಟ್ ಆಗಿತ್ತು. ನಮ್ಗೆ ಯಾವ ರೀತಿ ಬೇಕೋ ಎಲ್ಲ ರೀತಿಯಾದ ಫೋಟೋಶೂಟ್ ಆಗಿತ್ತು. ಒಂದು ಇನ್ನೊಂದು ಟ್ರೆಂಡಿಂಗಲ್ಲಿ ಯಾವ ರೀತಿ ಇದೆ ಅಂತಂದರೆ ಒಂದು ಗೌನು, ಫುಲ್ಲು ಫ್ಲೇರ್ ಗೌನ್ ಇರುವಂತಹ ಗೌನ್ಸ್ನೆಲ್ಲ ಹಾಕ್ಕೊಂಡು ಫೋಟೋಶೂಟ್ ಮಾಡ್ತಾರಲ್ಲ, ಅದನ್ನೊಂದು ಮಾಡಿಸ್ಕೊಂಡು ಬಿಡೋಣ ಅಂತ ಎಲ್ಲ ಹೇಳಿ, ಅಂದರೆ ಹೀ ವಾಸ್ ಆಲ್ಸೋ ಓಕೆ. ನಾನೇನು ಕೇಳಿದ್ರು ಓಕೆ ಅಂತೆಲ್ಲ ಹೇಳ್ತಿದ್ರು. ಸೊ ಅಲ್ಲಿ ಹೋಗಿ ಡ್ರೆಸ್ ಎಲ್ಲ ನೋಡಿಕೊಂಡು ಎಲ್ಲ ಬುಕ್ ಮಾಡಿ ನಾನು ತುಂಬ ಚೆನ್ನಾಗಿ ಒಂದು ಬ್ಲೂ ಕಲರ್ ಗೌನ್ನ ಹಾಕ್ಕೊಂಡು ಅಂದರೆ ನೋಡಿ ಓಕೆ ಇದೇ ಹಾಕ್ಕೊಳ್ಳೋಣ ಅಂತ ಎಲ್ಲ ಲೆವೆಂತ್ಗೆ ಫಿಕ್ಸ್ ಮಾಡ್ಕೊಂಡ್ವಿ. ಸೊ ಸಿಕ್ಸ್ತ್ ಹೋಗಿ 11th 11th ಫಿಕ್ಸ್ ಮಾಡಿಕೊಂಡು ಎಲ್ಲ ಸರಿ ಇದನ್ನು ಇದೇ ಗೌನ್ ಅಂತೆಲ್ಲ ಹೇಳಿ, ಆ್ಯಕ್ಚುಲಿ ಆ ಗೌನು ಆಲ್ರೆಡಿ 8th ಬೇರೆಯವರು ಆಲ್ರೆಡಿ ರೆಂಟಿಗೆ ತೊಗೊಂಡಿದ್ರು, ಅದನ್ನು ಡ್ರೈ ಕ್ಲೀನಿಗೆ ಕ್ಲೀನಿಂಗಿಗೋಸ್ಕರ ಬಂದಿತ್ತು. ಸೊ ನನಗೆ ಅದು ತುಂಬ ಇಷ್ಟ ಆಯಿತು, ನನಗೂ ಇದೇ ಬೇಕು ಅಂತಂದೆ. ಸರಿ ಆಯಿತು ಓಕೆ ಇದನ್ನೇ ಮೇಡಮ್, 8th ಆಗಿದ ತಕ್ಷಣ ನಿಮಗೆ 9th ಅಷ್ಟರಲ್ಲೆಲ್ಲ 10th ನಿಮಗೆ ಸಿಗುತ್ತೆ, 11th ನೀವು ಫೋಟೋಶೂಟ್ ಮಾಡಿಸ್ಕೋಬೋದು ಅಂತೆಲ್ಲ ಹೇಳಿದ್ರು. ಸರಿ ಅಂತ ತುಂಬ ಚೆನ್ನಾಗಿತ್ತು. 11th ಫೋಟೋಶೂಟ್ ಅಂತ ಅಂದ್ಬಿಟ್ಟು 6th ಮನೆಗೆ ಬಂದ್ವಿ. ಆ್ಯಂಡ್ ಮನೇಲೆಲ್ಲ ಹೇಳಿದೆ ಅಮ್ಮಂಗೆಲ್ಲ, ಏನೂ ಆಗಲ್ಲ, ಮೂಮೆಂಟ್ ಆರಾಮಾಗಿ ನೋಡ್ಕೊತಿರು, ನಿಂಗೇನು ಯಾವಾಗಲೂ ಮೂಮೆಂಟ್ ಆಗ್ತೆ ಅಂತ ಹೇಳ್ತಿರ್ತೀಯ ಅಲ್ವಾ. ಆ ಥರ ನನಗೆ ತುಂಬ ಇಷ್ಟ ಆಗ್ತಿತ್ತು ಈ ಚಾಕ್ಲೇಟ್ ಕೇಕ್ಸು. ಆ್ಯಂಡ್ ನಾನು ಫೈವ್ ಮಂತ್ಸಿಂದನೇ ಇದು ಏನು ಫಿಶ್ ತಲೆ ತಿಂತಾಯಿದ್ದೆ, ತುಂಬ ಇಷ್ಟ ಆಗ್ತಿತ್ತು. ಕೃವಿ ಒಂದು ಸ್ಪಾಟ್ ಅಂತಂದರೆ ಒಂದು ಕಡೆ ಫಿಶ್ ತಲೆ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಡ್ತಾರೆ. ಆ್ಯಕ್ಚುಲಿ ಫಿಶ್ ತಲೆನ ತುಂಬ ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲ ಅಂತಂದರೆ ಒಂಥರ ಹಿಂಸೆ ಅನಿಸುತ್ತೆ, ಮುಖ ಕೊಡ್ದಂಗೆ ಆಗುತ್ತೆ, ತಿನ್ನೋಕ್ಕಾಗಲ್ಲ, ಹಸಿ ಹಸಿ ವಾಸನೆ ಹೊಡೆಯುತ್ತೆ. ಸೊ ಅಲ್ಲಿ ನಾವು ಹೋಗೋಕ್ಕಿಂತ ಮುಂಚೆನೇ ಫೋನ್ ಮಾಡಿ ಹೇಳಿಬಿಡ್ತಿದ್ರು ಫಿಶ್ ತಲೆ ರೆಡಿ ಮಾಡಿಡಿ ಅಂತ. ಹೋಗಿದ ತಕ್ಷಣ ಬಿಸಿ ಬಿಸಿ ಹಾಕ್ಕೊಡ್ತಿದ್ರು, ಆರಾಮಾಗಿ ಕಾರಲ್ಲೇ ಯೂಶಲಿ ನಾನು ಕುತ್ಕೊಂಡು ತಿಂತಾಯಿದ್ದೆ, ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದು. ನಾನು ಸೀರಿಯಸ್ಲಿ 5 ನಾನು ತಿನ್ನೋದಕ್ಕೆ ಶುರು ಮಾಡಿದ್ದು ವೀಕ್ಲಿ 1 or 2 ತಿಂತಿರ್ತಿದ್ದೆ, ಮಿನಿಮಮ್ ವೀಕ್ಲಿ 1 ಫಿಶ್ ತಲೆ ತಿಂದೇ ತಿಂತಿರ್ತಿದ್ದೆ. ಆ್ಯಂಡ್ ನನಗೆ ತಿನ್ನುವಾಗ ಎಷ್ಟು ಮೂವ್ಮೆಂಟ್ಸ್ ಅಂತಂದರೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಅದಿದೆ ಕೃವಿ ಅಲ್ಲೇ ಡ್ಯಾನ್ಸಿಂಗ್, ನಂಗೆ ತುಂಬ ಖುಷಿ ಅನ್ನಿಸ್ತಿತ್ತು. ಐ ವಾಸ್ ಫೀಲಿಂಗ್ ಸೋ ಗುಡ್. ಅಂದರೆ ಪ್ರತಿಯೊಬ್ಬ ಪ್ರೆಗ್ನೆನ್ಸಿ ಲೇಡೀಸ್ಗೂ ಇರುತ್ತೆ ಅಲ್ಲ, ಅವ್ರಿಗೆ ಇಷ್ಟಪಟ್ಟಿದ್ದು, ಮಗು ಇಷ್ಟಪಟ್ಟಿರುವಂತಹ, ಮಗು ಇಷ್ಟಪಡುವಂತಹ ಒಂದು ಫುಡ್ನ ತಿಂದರೆ ತುಂಬ ಕಿಕ್ಕಿಂಗ್ಸ್ ಬರುತ್ತೆ. ಸೊ ಫಿಶ್ ತಲೆ ನಂಗೆ ಜಾಸ್ತಿ ಇಷ್ಟಪಡ್ತಿದ್ದೆ. ನಾನು ಅವತ್ತು 6th ಕೇಳಿದೆ ನಂಗೆ ಫಿಶ್ ತಲೆ ತಿನ್ನಬೇಕು ಅಂತಂದು, ಸರಿ ಆಯಿತು ತಂದು ಕೊಡ್ತೀನಿ ಅಂತಲ್ಲ ಹೀ ಸೆಟ್. ಆ್ಯಂಡ್ ಚಾಕ್ಲೇಟ್ ಕೇಕ್ ತುಂಬ ಇಷ್ಟ ಆಗ್ತಿತ್ತು, ಅದನ್ನು ತರಿಸ್ಕೊಂಡೆಲ್ಲ ತಿಂದೆ. ಆವಾಗ ನಮ್ಮಮ್ಮ ನಮ್ಮಕ್ಕ ಎಲ್ಲ ನಾನು ತಿಂತಾ ಇದ್ದೀನಿ, ಮೂಮೆಂಟ್ ಎಷ್ಟು ಚೆನ್ನಾಗಿ ಆಗ್ತಿದೆ, ಅವ್ರು ಎಷ್ಟು ಚೆನ್ನಾಗಿ ಮುಟ್ಟು ನೋಡಿದ್ರು ಗೊತ್ತಾ, ಒಂದು ಕಡೆ ಬಂದು ಕೂತ್ಕೊಂಡು ಬಿಡ್ತಿದ್ರು ಕೃವಿ, ಈ ಕಡೆ ಡುಮ್ಮ ಕಾಣಿಸ್ತಿತ್ತು ಒಂದು ಕಡೆ ಹೊಟ್ಟೆ, ಅದು ಎಷ್ಟು ಚೆಂದ ಇರ್ತಿತ್ತು ಗೊತ್ತಾ ಮೂಮೆಂಟ್ದು. ಆ್ಯಂಡ್ ಬೇರೆ ನಾನು ಎಷ್ಟು ನನಗೆ ಕ್ರೇವಿಂಗ್ಸ್ ಇರ್ತಿತ್ತು ಅಂದರೆ ಒಂದು ಚಿಕ್ಕ ಆಲ್ಕೋವಾನೂ ಸಹ ಆಸೆ ಪಟ್ಟಿರ್ತಿದ್ದೆ. ಆ್ಯಂಡ್ ನಮ್ಮಪ್ಪ ಒಬ್ಬಟ್ಟು ಮತ್ತು ಹಾಲು ಕಲಿಸ್ಬಿಟ್ಟು ಅವರೇ ಕಲಿಸ್ಕೊಡ್ಬೇಕು, ಅದನ್ನು ನಾನು ತಿನ್ನಬೇಕು ಅಂತ ಏನೇನೋ ಆಸೆ ಪಟ್ಟಿದ್ದೆ. ಅದನ್ನು ಎಲ್ಲನೂ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ, ಯಾವುದನ್ನು ಮಾಡ್ಕೊಂಡಿಲ್ಲ ಅಂತ ಹೇಳಿಲ್ಲ. ಬಟ್ ಪ್ರಾನ್ಸ್ ಒಂದು ಕೇಳಿದ್ದೆ ಕೃವಿಗೆ, ಬಟ್ ಅದು ತುಂಬ ಎಕ್ಸಸ್ ಈಟ್, ಅದೊಂದು ಬೇಡ ಅಂತ ಹೇಳಿದರು. ಬಟ್ ಸಂಹಾವ್ ಒಂದು 2 ಪೀಸ್ ಅಷ್ಟೇ ಜಾಸ್ತಿ ಕೊಡ್ಸಿರಲಿಲ್ಲ, ಅಷ್ಟೇ ಕೊಡಿಸಿದ್ದು. ಸೊ ಎಲ್ಲ ಆಸೆನೂ ತೀರಿಸ್ಕೊಂಡಿದ್ದೆ, ಚೆನ್ನಾಗಿತ್ತು, ಸೀಮಂತ ಆಯಿತು, ಫೋಟೋಶೂಟ್ ಒಂದು ಆಗಬೇಕು ಅನ್ನುವಂತಹ ಒಂದು ಇದರಲ್ಲಿತ್ತು. 6 ಮುಗೀತು, 7 ಬಂತು. ಸೊ ಎಸ್, ಸೊ 7 ಇಮಿಡಿಯೇಟಾಗಿ ನಾವು ಅವತ್ತೂ ಸ್ಕ್ಯಾನಿಂಗ್ ಹೋದ್ವಿ. ಏನಾಯಿತು ಅಂತಂದರೆ ಅವತ್ತು ನೈಟು ಹೋಗಿ ಬಂದ್ವ. ಸೊ ನಮ್ಮಪ್ಪ ಏನು ಮಾಡಿದರು ಅಂತಂದರೆ ಒಂದು ದೊಡ್ಡ ಫಿಶ್ಶು, ಒಂದು ಫಿಶ್ಶೇ 4-5 ಕೆಜಿ ಇತ್ತು, ತಲೆನೇ ಇಷ್ಟು ದಪ್ಪ ಇತ್ತು ಫಿಶ್ ತಲೆ. ಸೊ ಅದನ್ನು ತಿನ್ನುವಂತ, ಹಿಂಗಿದ್ರು ಫಿಶ್ ತಲೆ ಇಷ್ಟ ಅಲ್ವಾ. ಸೊ ಫಿಶ್ ನಾನು ಕೃವಿನ ಕೇಳಿದ್ದೆ ಅಂತ ಹೇಳಿದ್ರೆ, ಸೊ ಅವರೇ ತೊಗೊಂಡು ಬಂದಿದ್ರು ಬರ್ತಾ, ಇಷ್ಟು ದಪ್ಪ ಇತ್ತು ತಲೆನೇ, ಇಷ್ಟು ದಪ್ಪ ಡುಮ್ಮು ಡುಮ್ಮು ತಲೆ ಆಯಿತಾ, ಡುಮ್ಮು ಡುಮ್ಮು ತಲೆ, ನಂಗೆ ಡುಮ್ಮು ಪಾಪು ಬೇಕಲ್ಲ, ಸೊ ನಾನು ಏನೇ ನೋಡಿದ್ರು ಡುಮ್ಮು ಡುಮ್ಮು ಅಂತಲೇ ಹೇಳ್ತೀನಿ. ಸೊ ಫಿಶ್ ತಲೆ ಎಲ್ಲ ತಂದಿದ್ರು. ಸೊ ತಿನ್ನೋದು ನಂಗೆ ನೈಟ್ ಟೈಮ್ ಯೂಶ್ವಲಿ ನಂಗೆ ತಿಂದರೆ ಜೀರ್ಣ ಆಗಲ್ಲ, ನಾನು ಬೆಳಗ್ಗೆ ತಿಂತೀನಿ ಫಿಶ್, ಯೂಶ್ವಲಿ ಮಾಡಿ ಬೆಳಗ್ಗೆ ತಿಂದರೆ ಇನ್ನೂ ರುಚಿ ಅಲ್ವಾ. ಸೊ ಫಿಶ್ ತಲೆ ಅವಾಗಲೇ ಅಮ್ಮ ಎಲ್ಲ ಸಾಂಬಾರೆಲ್ಲ ಮಾಡಿದ್ರು, ಸೊ ಬೆಳಗ್ಗೆ ತಿಂತೀನಿ ಅಂತೆಲ್ಲ ಹೇಳಿದೆ. ಸರಿ ಅಂದ್ಬಿಟ್ಟು ನೈಟ್ ಎಲ್ಲ ಆರಾಮಾಗಿ ಮಲ್ಕೊಂಡ್ವಿ. ಕೃವಿ ಎಷ್ಟು ಸಲ ಫೋನ್ ಅಂತಂದರೆ, ಯೂಶ್ವಲಿ ಅವರು ಅವಾಗವಾಗ ಫೋನ್ ಮಾಡ್ತಾನೇ ಇರ್ತಾರೆ ನನಗೆ,
ಅಂತಂದರೆ ಏನೇ ಇದ್ರೂ ನಾವು ತುಂಬ ಮಾತಾಡ್ತೀವಿ. ಮಿನಿಮಮ್ ಅವ್ರ ಹೊರಗಡೆ ಇರಲಿ, ನಾನು ಎಷ್ಟೇ ಬಿಸಿ ಇರಲಿ, ಮಿನಿಮಮ್ 1 hour 2 hour ಒಂದೊಂದು ಸಲ 3 hours 4 hoursಿಗೂ ಮಾತಾಡ್ತಿರ್ತೀವಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಅವಾಗ ಅವ್ರು ಫೋನ್ ಮಾಡ್ತಾನೆ ಇದ್ರು. ಅವರು ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ, ಕೃವಿ ಅವ್ರ ಜೊತೆ ಇರೋ ಥರ, ಹಾಂ ಹೇಳು ಕೃವಿ ಬರಲ್ವಂತೆ ಮನೆಗೆ, ಡ್ಯಾಡಾ ಜೊತೆನೇ ಇರ್ತಾರಂತೆ, ಆ ರೀತಿ. ಸೊ ಫೋನ್ ಮಾಡ್ತಾನೆ ಇದ್ರು. ಫೋನ್ ಮಾಡಿದಾಗೆಲ್ಲ 6th 6th ತಾರೀಕಿಂದ ಅವರು ನನಗೆ ಫೋನ್ ಮಾಡಿದಾಗೆಲ್ಲ ಇದ್ದೆ, ಮೂಮೆಂಟ್ ಆಯ್ತಾ, ಮೂಮೆಂಟ್ ಚೆಕ್ ಮಾಡ್ಕೊಂಡ, ಮೂಮೆಂಟ್ ಆಯ್ತಾ, ಮೂಮೆಂಟ್ ಚೆಕ್, ಮೆಸೇಜಲ್ಲೂ ಅದೇನೆ, ಮೂಮೆಂಟ್ ಆಯ್ತಾ, ಮೂಮೆಂಟ್ ಚೆಕ್ ಮಾಡ್ಕೊಂಡು, ಒಂದ್ಸಲ ಇವಾಗ ಮೂಮೆಂಟ್ ಚೆಕ್ ಮಾಡು, ಮಾತಾಡಿಸು, ಈ ರೀತಿ. ಸೊ ಫೋನ್ ಮಾಡಿ ಅದೇ ಅದು ಫೋನಲ್ಲಿ ನೈಟ್ ಮಾತಾಡುವಾಗ್ಲೂ ಅದೇನೇ ಹೇಳಿದ್ರು, ಮೂಮೆಂಟ್ ಒಂದ್ಸಲ ಚೆಕ್ ಮಾಡ್ಕೊತಾರೆ, ಅಲಾರಾಮ್ ಇಟ್ಕೊಂಡು ಮೂಮೆಂಟ್ ಎಲ್ಲ ನೋಡ್ಕೊ ಅಂತೆಲ್ಲ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಧ್ಯ ಮಧ್ಯ ಎಚ್ಚರಿಕೆ ಆಗ್ತಾನೆ ಇತ್ತು, ಅವಾಗ ಜಾಸ್ತಿ ನಿದ್ದೆನೂ ಸಹ ಬರ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ಮೂಮೆಂಟ್ ಎಲ್ಲ ನೋಡಿಕೊಂಡೆ, ಆರಾಮಾಗೆ ಇತ್ತು, ಏನೂ ತೊಂದರೆ ಇರಲಿಲ್ಲ. ಆ್ಯಂಡ್ 7th ತಾರೀಕು ಬೆಳಗ್ಗೆ ಆಯಿತು. ಆ್ಯಂಡ್ ಫಿಶ್ ತಲೆ ಇತ್ತಲ್ಲ, ಸೊ ಫಿಶ್ ತಲೆ ನಂಗೆ ಆಸೆ, ತುಂಬ ಇಷ್ಟ ಫಿಶ್ ತಲೆ, ನನಗೆ ಇಷ್ಟ ಅನ್ನೋದಕ್ಕಿಂತ ಕೃವಿಗೆ ತುಂಬ ಇಷ್ಟ. ಸರಿ ಅಂದ್ಬಿಟ್ಟು ಫಿಶ್ ತಲೆ ತಿನ್ನಬೇಕು ಅಂತ ಅಂದ್ಬಿಟ್ಟು ಒಂದು 9:30 10 ಆಗಿತ್ತು ಅನ್ಸುತ್ತೆ. ಸೊ ಬ್ರೇಕ್ಫಾಸ್ಟ್ಗೆ ಫಿಶ್ ತಲೆನೇ, ಅಮ್ಮ ಇದನ್ನೇ ತಿಂತೀನಿ ನಾನು, ನನಗೇನು ಬೇಡ ಅಂತಂದೆ. ಸರಿ ಆಯಿತು, ನಿಂಗೆ ಏನು ಬೇಕೋ ತಿನ್ನು ಅಂತ ಎಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಸರ್ ಹಾಲು ಕುಡಿದಿದ್ದೆ. ಸೊ ಫಿಶ್ ತಲೆ ತಿಂದೆ, ತಿಂದ್ಬಿಟ್ಟು 2 ಮನೆ ಅಂತಂದರೆ ಮೇಲ್ಗಡೆ ತಿಂದ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ಆರಾಮಾಗಿ ಫೋನ್ ಎಲ್ಲ ಮಾಡಿದೆ ಕೃವಿಗೆ, ಇದು ಫಿಶ್ ತಲೆ ತಿಂದೆ ಚೆನ್ನಾಗಿತ್ತು. ಆ್ಯಂಡ್ ಮೂಮೆಂಟ್ ಓದಿರ್ಬೇಕಲ್ಲ, ಚೆನ್ನಾಗಿ ಓದ್ರ ಕೃವಿ ಓದ್ಲ ಸಮಥಿಂಗ್ ಹೀಸ್ ಆಸ್ಟ್, ಚೆನ್ನಾಗಿ ಓದ್ಲ, ಹೆಂಗಿತ್ತು ಕಿಕ್ಕಿಂಗ್ ಎಲ್ಲ. ಸರ್ ಏನೋ ಓದಿಲ್ಲ, ಇಲ್ಲ ಹೌದಲ್ವಾ, ಏನೋ ಪಾಪ ಮಲ್ಕೊಂಬಿಟ್ಟಿದ್ದಾಳೆ ಅನ್ಸುತ್ತೆ, ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಏನು ಕಿಕ್ಕಿಂಗೇ ಮಾಡಿಲ್ಲ, ಈ ಸೈಟ್ ಒಂದ್ಸಲ ಕಿಕ್ಕಿಂಗ್ ಚೆಕ್ ಮಾಡು ಅಂತ. ಅದಾದಮೇಲೆ ನೋಡ್ತಾ ಇದ್ದೀನಿ ಕಿಕ್ಕಿಂಗೇ ಆಗಿಲ್ಲ. ಆಮೇಲೆ ಮನೆಗೆಲ್ಲ ಅಮ್ಮಂಗೆ ಮಾಡಿ ಮೇಲೆ ಹೋಗಿ ತಕ್ಷಣ ಹೇಳಿದೆ, ಅಮ್ಮ ಕಿಕ್ಕಿಂಗೇ ಆಗಿಲ್ಲ, ಮೂಮೆಂಟೇ ಇಲ್ಲ ಅಮ್ಮ, ಏನಿಲ್ಲ, ಈಗ ಇಷ್ಟೊ ತನಕ ಆರಾಮಾಗಿ ಇದ್ದಿಲ್ಲ, ಏನಿಲ್ಲ, ಮಲ್ಲಿ ಯಾವಾಗಲೂ ಏನು ಎದ್ದೇ ಇರುತ್ತೆ, ಏನು ಕುಣಿತಾ ಇರಬೇಕಾ ನಿನಗೆ, ಏನಿಲ್ಲ ಹೋಗು, ಹಿಂಗೆ ಹಂಗೆಲ್ಲ ಹೆದ್ರಕೋಬೇಡ, ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೋ ಹೋಗು, ಸರಿ ಹೋಗುತ್ತೆ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಸರಿ ಅಂದ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ತಿರ್ಗಾ ಫೋನ್ ಮಾಡಿಬಿಟ್ಟು, ಇಲ್ಲ ಅಮ್ಮ ಹಿಂಗೆಲ್ಲ ಹೇಳಿದ್ರೆ, ಸರಿ ಆಯಿತು ಮಲ್ಕೋ ನೋಡೋಣ ಅಂತೆಲ್ಲ ಹೇಳಿದ್ರು. ದೆನ್ ನಮ್ಮಮ್ಮ ತಿರ್ಗಾ ಸಡನ್ ಕೆಳಗಡೆ ಇಳಿದ್ಬಿಟ್ಟು ತಟ್ಟೆ ಮತ್ತು ಸೌಟ್ನ ಇಟ್ಕೊಂಡು ಬಂದರು, ತಟ್ಟೆ ಮತ್ತು ಸೌಟ್ನ ಇಟ್ಕೊಂಡು ಜೋರಾಗಿ ಸೌಂಡ್ ಮಾಡಿದ್ರೆ ನೋಡೋಣ ಇರು ಸೌಂಡ್ ಬರುತ್ತಾ ಅಂತಂದ್ಬಿಟ್ಟು, ಪಾಪ ಸೌಂಡ್ ಎಲ್ಲ ಮಾಡ್ತಾರೆ ಅಂದರೆ ಏನು ಸೌಂಡೇ ಇಲ್ಲ ಕೃವಿದು ಅಂತಂದರೆ, ಏನು ಮೂಮೆಂಟೇ ಇಲ್ಲ, ಏನು ಮಾಡೋದು. ಆಮೇಲೆ ಕೃವಿ ಫೋನ್ ಮಾಡಿದೆ, ಏನು ಕೃವಿಗೆ ತಿರ್ಗಾ ಫೋನ್ ಮಾಡಿಬಿಟ್ಟು, ಹಿಂಗೆ ಅಮ್ಮ ಹಿಂಗೆ ಸೌಂಡೆಲ್ಲ ಮಾಡಿದ್ರು ಏನೂ ಗೊತ್ತಾಗ್ತಿಲ್ಲ ಅಂತ. ಸರಿ ಡಾಕ್ಟರ್ಗೆ ಒಂದ್ಸಲ ಇನ್ಫಾರ್ಮ್ ಮಾಡು, ನಾನು ಏನಿಲ್ಲ ಬಿಡು, ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ, ಏನಾಗಲ್ಲ, ನನಗೆ 23rd ಆಗಬೇಕು, ಏನಕ್ಕಂತಂದರೆ ಪಾಪು ವೆಯ್ಟ್ ಇನ್ಕ್ರೀಸ್ ಆಗಬೇಕು, ಇಷ್ಟು ಬೇಗ ಬೇಡ ನನಗೆ, ಪಾಪು ವೆಯ್ಟ್ ಈಸ್ ಇಂಪಾರ್ಟೆಂಟ್ ನನಗೆ. ಹಿ ವಾಸ್ ಲೈಕ್ ಸ್ಕ್ರೀಮಿಂಗ್, ಕಿರ್ಚ್ತಾರೆ, ಏನು ಏನು ಆಟ ಆಡ್ತಿದ್ಯಾ, ಏನಾರ ಒಂಚೂರು ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ ಅಂತ ನಿಂಗೆ ಅರ್ಥ ಆಗುತ್ತಾ, ಹಂಗೆಲ್ಲ ಮಾಡೋಕೆ ಹೋಗ್ಬೇಡ ಪ್ಲೀಸ್ ಒಂದ್ಸಲ ಡಾಕ್ಟರ್, ಇಲ್ಲಾಂದರೆ ನಾನೇ ಮಾಡ್ತೀನಿ, ನಾನೇ ಮಾಡಿ. ಸರಿ ಆಯ್ತು ನಾನೇ ಮಾಡ್ತೀನಿ ಅಂತಂದ್ಬಿಟ್ಟು ಡಾಕ್ಟರ್ಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದೆ. ಡಾಕ್ಟರ್, ಮೂಮೆಂಟ್ ಗೊತ್ತಾಗ್ತಿಲ್ಲ, ಎಷ್ಟೊತ್ತಾಯಿತು ಮೂಮೆಂಟ್ ಅಂದರೆ, ನಾನು ತಿಂದಿದ್ದು ಅದೆಲ್ಲ ಮ್ಯಾಕ್ಸಿಮಮ್ 1 hour ಆಗಿತ್ತು, 1 hour ಆಯಿತು. ಸರಿ ಇಮಿಡಿಯೇಟ್ ಸ್ಕ್ಯಾನಿಂಗ್ ಹೋಗಿ, ಡಾಪ್ಲರ್ ಸ್ಕ್ಯಾನ್ಗೆ ನಿಮ್ಮ ನಿಯರೆಸ್ಟ್ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ, ಅಥವಾ ನೀವು ಹಳೆ ನೀವು ಯೂಶಲಿ ಸ್ಕ್ಯಾನಿಂಗ್ ಹೋಗ್ತಿದ್ರಲ್ಲ, ಸೊ ಅಲ್ಲೇ ಒಂದ್ಸಲ ಫೋನ್ ಮಾಡಿ ಕೇಳಿ, ಕೊಡ್ತಾರೆ ಸ್ಲಾಟ್ಸ್ನ ಅಂತ ಹೇಳಿದ್ರು. ಆ್ಯಂಡ್ ಲೈಕ್ ಕಣ್ಣಲ್ಲಿ ನೀರು ಬರ್ತಾ ಇದೆ, ಏನಕ್ಕಂತಂದರೆ ನನಗೆ 5th month ಅದೇ ರೀತಿ ಆಗಿದ್ದು, ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದು ತಿರ್ಗಾ ನಾಳೆ ಸ್ಕ್ಯಾನಿಂಗ್ ಹೋದ್ವಿ. ಇವಾಗಲೂ ಏನಪ್ಪ ಇದು, ಬೇಡ ನನಗೆ ಇಷ್ಟು ಬೇಗ ಪಾಪು, ನೋ ಐ ಆಮ್ ನಾಟ್ ಪ್ರಿಪೇರ್ಡ್, ಬೇಡ 23rd ಹುಟ್ಟಬೇಕು ಕೃವಿ, ನೋ ಕೃವಿ, ನೋ ಕೃವಿ ಅಂತ ಹೇಳ್ತಾ, ಅಮ್ಮ ಏನಕ್ಕೆ ಹಿಂಗೆಲ್ಲ ಹಂಗೆಲ್ಲ ಮಾಡಬೇಡ, ಮಧ್ಯಾಹ್ನಕ್ಕೆ ಮಟನ್ನು, ನಂಗೆ ಮಟನ್ ತಿನ್ನಬೇಕು ಅಂತೆಲ್ಲ ಕೇಳಿದೆ. ಮಧ್ಯಾಹ್ನಕ್ಕೆ ಮಟನ್ ಮಾಡಿದ್ರು ಅಮ್ಮ, ಏನೋ ಒಂದು ಗ್ರೇವಿ ಅನಿಸುತ್ತೆ, ಇಲ್ಲ ಮಟನ್ನೇ, ಅಪ್ಪನೋ ಅಮ್ಮನೋ ಏನೋ ಮಾಡಿದ್ರು ಒಟ್ಟಿನಲ್ಲಿ ಮಟನ್ನು, ಓಕೆನಾ. ಅಮ್ಮ ಸರಿ ಅಂದ್ಬಿಟ್ಟು ಪಾಪ ತಟ್ಟೆಗೆಲ್ಲ ಹಾಕೊಂಡು ಬಂದು ತಿನ್ನಿಸೋಕೆ ಟ್ರೈ ಮಾಡ್ತಿದ್ರೆ, ಬೇಡ ಅಮ್ಮ ನಾನು ರೆಡಿ ಆದರೆ ಕೃವಿಗೂ ಫೋನ್ ಮಾಡಿದೆ, ಸರಿ ನಾನು ಬರ್ತಿದ್ದೀನಿ ಇಮಿಡಿಯೇಟಾಗಿ ಬರ್ತೀನಿ ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಇವ್ರಿಗೆ ಏನು ಈ ಸ್ಕ್ಯಾನಿಂಗ್ ಇಷ್ಟು ದಿನ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದಲ್ಲ ಈ ಸ್ಕ್ಯಾನಿಂಗು, ಸೊ ಅವ್ರಿಗೆ ಅಲ್ಲಿ ಫೋನ್ ಮಾಡಿ ಕೇಳ್ತೀನಿ, ಅವರು ಸ್ಲಾಟ್ ಇಲ್ಲ, ಸೊ ಎಮರ್ಜೆನ್ಸಿ ಮೇಡಮ್, ಎಮರ್ಜೆನ್ಸಿ ಮೇಡಮ್, ಈ ರೀತಿ ಮೂಮೆಂಟ್ ಕಡಿಮೆ ಆಗಿದೆ, ಸೊ ಡಾಕ್ಟರ್ ಡಾಪ್ಲರ್ನ ಹೇಳಿದ್ದಾರೆ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟಿದೆ ಅಂತ ಇಮಿಡಿಯೇಟಾಗಿ ನೋಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಪ್ಲೀಸ್ ಮೇಡಮ್, ಐ ಆಮ್ ರಿಕ್ವೆಸ್ಟಿಂಗ್, ಅವ್ರ ಹತ್ರ ಎಷ್ಟು ಪೇಷನ್ಸ್ ಆಗಿ ನನಗೆ ಇಷ್ಟು ಟೆನ್ಷನ್ಸ್ ಇದ್ರೂ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಮೇಡಮ್, ಪ್ಲೀಸ್ ಮೇಡಮ್ ಇಮಿಡಿಯೇಟ್ ಅಂತ ಹೇಳಿದ್ದಾರೆ. ಬೇಕಾದ್ರೆ ಡಾಕ್ಟರ್ನೇ ಕಾನ್ಫರೆನ್ಸ್ಗೆ ಹಾಕ್ತೀನಿ, ನೀವು ಕೇಳಿ, ಇಟ್ಸ್ ನಾಟ್ ನೀನು ಬೇರೆ ಸ್ಕ್ಯಾನಿಂಗ್ ಏನಲ್ಲ, ನಾವು ಎಮರ್ಜೆನ್ಸಿ ಸ್ಕ್ಯಾನಿಂಗ್ ಅಷ್ಟೇ ನಾನು ಕೇಳ್ತಿರೋದು ಅಂತ. ಅವರು ಇಲ್ಲ ಮೇಡಮ್ ಕೊಡೋಕ್ಕಾಗಲ್ಲ, ಬೇಕಾದ್ರೆ ನಾಳೆ ಸಿಗುತ್ತೆ ಅಂತ. ಎಷ್ಟು ಕೋಪ ಬಂತು ಅಂತಂದರೆ ನನಗೆ, ಎಮರ್ಜೆನ್ಸಿ ಇರೋದಕ್ಕೆ ತಾನೇ ಕೇಳ್ತಿರೋದು, ಬೇರೆ ಟೈಮಲ್ಲಿ ಯಾರು ಕೇಳ್ತಾರೆ ಆ ರೀತಿ ಇದೆಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ತಕ್ಷಣ ಫೋನ್ ಕಟ್ ಮಾಡಿದೆ. ಆಮೇಲೆ ಕೃವಿ ಕೇಳಿದೆ, ಹೀಸ್ ಆಲ್ಸೋ ಶೌಟಿಂಗ್, ಎಮರ್ಜೆನ್ಸಿ ಇದ್ದರೂ ಕೊಡಲ್ಲ ಅಂತಂದರೆ ಏನಕ್ಕೆ ನಾವು ಅಲ್ಲಿ ಹೋಗಬೇಕು ಹಾಗೆ ಹೇಗೆ ಅಂತ. ದೆನ್ ಸಮ್ಹೌ ವಿ ಗಾಟ್ ಇಟ್ ಇನ್ ಕಣ್ವ, ಸೊ ಕಣ್ವ ಕಾಲ್ ಮಾಡಿದ್ವಿ, ಸರಿ ಇಮಿಡಿಯೇಟಾಗಿ ಬನ್ನಿ ಅಂತ ಹೇಳಿದ್ರು.
ಸ್ಕ್ಯಾನಿಂಗ್ ಹೋಗಬೇಕಿತ್ತು. ಸೊ ನಾನು ಮಟನ್ನು ತಿನ್ನಲಿಲ್ಲ. ಈಗಲೂ ಅನಿಸುತ್ತೆ ಕೆಲವೊಂದ್ಸಲ ತಿನ್ನಬೇಕಿತ್ತಿತ್ತು. ಅದರಿಂದ ಅಟ್ಲೀಸ್ಟ್ ಒಂದು 2-3 ಗ್ರಾಮ್ ಮಟನ್ ಅಂದರೆ ಫ್ಯಾಟ್ ಅಲ್ವಾ, ಸೊ ಕ್ರುವಿಗೆ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿರ್ತಿದ್ರೇನೋ ಅಂತ ಹೋದ್ವಿ ಸ್ಕ್ಯಾನಿಂಗ್ಗೆ. ಕಣ್ವಾದಲ್ಲಿ ಇಮಿಡಿಯೇಟಾಗಿ ಬನ್ನಿ, ಸ್ಕ್ಯಾನಿಂಗ್ ಮಾಡ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಸೊ ನೋ ಪ್ರಾಬ್ಲಮ್, ಬನ್ನಿ ಅಂತ ಹೇಳಿದ್ರು. ಸೊ ಅವತ್ತು ಬುಧವಾರ 7ನೇ ತಾರೀಕು ಡಿಸೆಂಬರ್ ಬುಧವಾರ ಸ್ಕ್ಯಾನಿಂಗಿಗೆ ಹೋದ್ವಿ. ಡಾಪ್ಲರ್ ನೋಡ್ಬೋದು ನೀವಿಲ್ಲಿ. ಸೊ ಡಾಪ್ಲರ್ ಅಂತಂದರೆ ಮಗುಗೂ ಮತ್ತು ಮಗುವಿನ ಕರಳಿಗೂ ತಾಯಿಯ ಕರಳು ಅಟ್ಯಾಚ್ ಆಗಿರುತ್ತಲ್ಲ, ಸೊ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರುತ್ತೆ, ಪ್ಲ್ಯಾಸೆಂಟ, ಗರ್ಭಕೋಶದ ಆರೋಗ್ಯ ಎಲ್ಲ ನೋಡ್ತಾರೆ. ಸೊ ಸ್ಕ್ಯಾನಿಂಗ್ ಮಾಡುವಾಗಲೇ ಹೇಳಿದ್ರು, ಸೊ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಕಡಿಮೆ ಇದೆ, ಸೊ ಇಮಿಡಿಯೇಟಾಗಿ ನೀವು ಸಿ ಸೆಕ್ಷನ್ಗೆ ಹೋಗಬೇಕಾಗತ್ತೆ. ನೀವೊಂದ್ಸಲ ಅಂತಂದರೆ ಅವ್ರ ಪಾಪ ಎದುರಿಸಿಲ್ಲ, ಶಿ ವಾಸ್ ವೆರಿ ಗುಡ್, ವೆರಿ ಪೇಷಂಟ್, ತುಂಬ ಪೇಷನ್ಸ್ ಇತ್ತು ಅವ್ರಿಗೆ. ಸೊ ಆ್ಯಕ್ಚುಲಿ ನನಗೆ ಇಲ್ಲೇ ಬರೆದುಬಿಟ್ಟಿದ್ದಾರೆ ಅಂತಂದರೆ ನಾನು ಇದು ನೋಡಿದಾಗಲೇ ಅಲ್ಲೇ ಕಾರಲ್ಲಿ ಹೋಗುವಾಗಲೇ ಗೊತ್ತಾಯಿತು ದಟ್ ಏನು ಅಂಬಲಿಕಲ್ ಆರ್ಟರಿಯಲ್ಲಿ ಹೈ ರೆಸಿಸ್ಟೆನ್ಸ್ ಫ್ಲೋ ಇತ್ತು. ಅಂದರೆ ತುಂಬ ಏನು ಆಕ್ಸಿಜನ್ ಪಾಪುಗೆ ಬ್ಲಡ್ ಫ್ಲೋ ಅಲ್ಲಿ ತುಂಬ ಕಡಿಮೆ, ತುಂಬ ಸಣ್ಣದಾಗಿ ಹೋಗ್ತಾ ಇದೆ, ಹೈ ರೆಸಿಸ್ಟೆನ್ಸ್ ಫ್ಲೋ ಇದೆ ಅಂತ ಎಲ್ಲ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಏನು ತೊಂದರೆ ಇಲ್ಲ, ಇದೆಲ್ಲ ನಾರ್ಮಲ್ಲು, ನಿಮಗೆ ಬೇಗನೆ ಗೊತ್ತಾಗಿದೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಡೋಂಟ್ ಡಿಲೇ, ನೀವು ಇಮಿಡಿಯೇಟಾಗಿ ನಿಮ್ಮ ಒಂದು ಏನು ಗೈನಕಾಲಜಿಸ್ಟ್ನ ಮೀಟ್ ಮಾಡಿ, ಅಥವಾ ಇಲ್ಲ ಅವರೇ ಹೇಳಿದ್ದು ನಮಗೆ ಈ ರೀತಿ, ನಾನು ಶಿ ವಿಲ್ ಟೇಕ್ ಅ ಕಾಲ್, ಡೋಂಟ್ ವರಿ. ನಾನು ಅಲ್ಲೂ ಕೇಳ್ತಾ ಇದ್ದೀನಿ ನಾರ್ಮಲ್ ಆಗುತ್ತಾ ಅಂತ, ಮೇಡಮ್ ನಾರ್ಮಲಿಗೆ ಟ್ರೈ ಮಾಡ್ತಾರಾ, ನಾರ್ಮಲ್ ಆಗುತ್ತಾ ಅಂತ. ಶಿ ಸೈಡ್ ಗೊತ್ತಿಲ್ಲ ಮೇಡಮ್, ನಾನು ಅದೆಲ್ಲನೆಲ್ಲ ಏನೂ ಹೇಳೋದಕ್ಕಾಗೋದಿಲ್ಲ. ಸೊ ನೀವು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರು ಹೇಳ್ತಾರೆ, ಶಿ ವಿಲ್ ಗೈಡ್ ಯು, ಡೋಂಟ್ ವರಿ, ಏನೂ ಆಗಲ್ಲ, ಬೇಬಿ ವಿಲ್ ಬಿ ಫೈನ್, ಬೇಬಿ ಆಲ್ ರೈಟ್ ಆಗುತ್ತೆ, ಬಟ್ ನೀವು ಇಮಿಡಿಯೇಟಾಗಿ ಆ್ಯಕ್ಷನ್ಸ್ ತೊಗೊಳ್ಬೇಕಾಗತ್ತೆ ಅಂತ ಶಿ ಸೈಡ್. ಐ ವಾಸ್ ಲೈಕ್ ಇದನ್ನ ಅಂದರೆ ಇಮಿಡಿಯೇಟಾಗೆ ಕೊಟ್ಬಿಟ್ರು, ನಾನು ಇದನ್ನು ಆಚೆ ತೊಗೊಂಡು ಬಂದೆ, ಹೇಳ್ತಾ ಇದ್ದೀನಿ ಇಮಿಡಿಯೇಟಾಗಿ ಹೋಗ್ಬೇಕಂತೆ. ಐ ವಾಸ್ ಲೈಕ್ 23ನೇ ತಾರೀಕು ನನಗೆ ಅದೇ ತಲೆಯಲ್ಲಿ ಕೂತಿತ್ತು, 7ನೇ ತಾರೀಕು ಬೇಡ, ಇವಾಗಲೇ ಹೋಗಿ ಮಾಡಿಬಿಡ್ತಾರ ಸರಿ ಅಂದ್ಬಿಟ್ಟು ಡಾಕ್ಟರಿಗೆ ಫೋನ್ ಮಾಡಿದ್ವಿ. ಫಸ್ಟು ಮನೆಗೆಲ್ಲ ಅಮ್ಮಂಗೆಲ್ಲ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ, ಅಮ್ಮ ಬರ್ತೀನಿ ಬರ್ತೀನಿ, ಅವರೆಲ್ಲ ಊಟ ಎಲ್ಲ ಮುಗಿಸಿರಲ್ಲ. ನಾನೇನು ಅಂದ್ಕೊಂಡಿದ್ದೆ, ಏನೋ ಸ್ಕ್ಯಾನಿಂಗ್, ಮಾಮೂಲಿ ಸ್ಕ್ಯಾನಿಂಗು, ಏನಿಲ್ಲ, ಕ್ರುವಿ ಬರೋದೇ 23ನೇ ತಾರೀಕು ಸುಮ್ಮನೆ ಹೇಳ್ತಿದ್ರೆ. ನಾನು ಅಷ್ಟೊಂದು ಸೀರಿಯಸ್ ಆಗೇ ತೊಗೊಂಡಿರಲ್ಲ ಕ್ರುವಿ ಮೂಮೆಂಟ್, ಆ ಮೂಮೆಂಟ್ ಎಲ್ಲ ಗೊತ್ತಾಯಿತು ಅದಾದ್ಮೇಲೆ ಕಾರಲ್ಲೆಲ್ಲ ಬರುವಾಗ ಡ್ಯಾಡ ವಾಯ್ಸ್ ಕೇಳಿಬಿಟ್ರಲ್ಲಪ್ಪ ಕ್ರುವಿ, ಇರಿಟೇಟಿಂಗ್, ಎಸ್ ಶಿ ಈಸ್ ಇರಿಟೇಟಿಂಗ್. ಒಂದ್ಸಲ ಅವ್ರು ಡ್ಯಾಡ ಅಂತ ಓವರ್ ಆಡಿದಾಗ ನಂಗೆ ತುಂಬ ಇರಿಟೇಟ್ ಅಂತ ಅನ್ನಿಸ್ತಾರೆ, ಬಟ್ ಶಿ ಈಸ್ ಮೈ ಡಾಟರ್. ಯಾವಾಗಲೂ ನಾನು ಹೇಳ್ತೀನಿ ಕ್ರುವಿ ನಂತರನೇ ಇರೋದು, ಕ್ರುವಿ ನಂತರನೇ ಇರೋದು ಅಂತ, ಬಟ್ ಅವ್ರು ಹೇಳ್ತಾರೆ ಇಲ್ಲ ನಾನು ಕ್ರುವಿ ನಂತರನೇ, ಸೇಮ್ ಅವಳು ಮಲ್ಕೊಳ್ಳೋದು ನಂತರನೇ, ಎಲ್ಲನೂ ನಂತರ ಅಂತ. ಕ್ರೂ ಡ್ಯಾಡ ವಾಯ್ಸ್ ಕೇಳಿದ ತಕ್ಷಣ ಕಾರಲ್ಲಿ ಮೂಮೆಂಟ್ ಎಲ್ಲ ಗೊತ್ತಾಯಿತು. ನಾವು ಮತ್ತೆ ಮೂಮೆಂಟ್ ಗೊತ್ತಾಗ್ತಿದ್ದೆ ತಾನೇ, ಏನಕ್ಕೆ ಹೋಗಬೇಕು ಅಂತ ನಾನು ಒಂದೇ ಒಂದು ಲುಕ್ ಕೊಟ್ಟರು. ದೆನ್ ನಾನು ಸುಮ್ಮನೆ ಆದೆ, ಹೋಗಿ ಎಲ್ಲ ಮುಗಿಸ್ಕೊಂಡು ಹೇಳ್ತಾ ಇದ್ದೀನಿ ಇವಾಗಲೂ ಏನು ಬೇಡ ಅಲ್ವಾ ಇದೆ, ಆಮೇಲೆ ಐ ರೆಸಿಸ್ಟೆನ್ಸಿ ಫ್ಲೋ ಇದೆ ಅಂತ ಅಲ್ಲೇ ಬರೆದಿದ್ದಾರೆ ತಾನೇ, ಫ್ಲೋ ಫುಲ್ಲು ಕಡಿಮೆ ಆದರೆ ಏನು ಮಾಡ್ತೀಯಾ, ಬೇಡ ಅದೆಲ್ಲ ಪಾಕೆಟ್ ಪಾಡಿಟ್ ಅಂತೆಲ್ಲ ಹೇಳಿಕೊಂಡು ಸರಿ ಅಂದ್ಬಿಟ್ಟು ಡಾಕ್ಟರ್ಗೆ ಫೋನ್ ಮಾಡ್ವಿ. ಸರಿ ಬನ್ನಿ, ಅಡ್ಮಿಟ್ ಆಗಬೇಕು, ಬನ್ನಿ ಅಮ್ಮನ್ನೆಲ್ಲ ಕರ್ಕೊಂಡು ಬನ್ನಿ, ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬನ್ನಿ ಅಂತ. ಶಿ ವಾಸ್ ಸೋ ಗುಡ್ ಗೊತ್ತಾ, ತುಂಬ ಒಳ್ಳೆ ಡಾಕ್ಟರು, ಎದುರಿಸ್ಲಿಲ್ಲ, ಏನಿಲ್ಲ, ಏನಾಗಲ್ಲ, ಬನ್ನಿ, ನಾನಿಲ್ವಾ, ಯಾಕೆ ಎದ್ರುಕೊಳ್ತೀರಾ ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರು. ಸರಿ ಮನೆಗೆ ಬಂದು ಬ್ಯಾಗೆಲ್ಲ ರೆಡಿ ಮಾಡಿಟ್ಟಿದ್ವಿ, ಹಾಸ್ಪಿಟಲ್ ಬ್ಯಾಗು ಎಲ್ಲ ರೆಡಿ, ಎಲ್ಲ ಎತ್ಕೊಂಡು ಹೇಳೋಕ್ಕಾಗಲ್ಲ. ಆ ಒಂದು ತುಂಬ ಕಷ್ಟ ಆಗುತ್ತೆ ಪ್ರತಿಯೊಬ್ಬ ಪ್ರೆಗ್ನೆನ್ಸಿ ಲೇಡೀಸ್ಗೂ ಅಷ್ಟೇ. ಇಮಿಡಿಯೇಟಾಗಿ ನಿಮಗೆ ಡೆಲಿವರಿ ಇನ್ನೇನು 5 ನಿಮಿಷದಲ್ಲಿ ಅಥವಾ ಇನ್ನೊಂದು 1 ಅವರಲ್ಲಿ 2 ಅವರಲ್ಲಿ ಡೆಲಿವರಿ ಆಗುತ್ತೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾರೇನೇ ಹೇಳ್ಬೋದು, ಇವ್ರು ಡ್ಯಾಡ ಹೇಳ್ತಾ ಇದ್ರು ಏನು ಏನು ಆಗಲ್ಲ, ಕ್ರುವಿ ಬರ್ತಾಳೆ ತಾನೆ, ವಾವ್ ನಾಳೆಯಿಂದ ನಮ್ಮ ಜೊತೆ ಕ್ರುವಿ ಇರ್ತಾಳೆ, ಆ ರೀತಿಯೆಲ್ಲ ಫುಲ್ಲು ನನ್ನನ್ನು ಏನೋ ಖುಷಿ ಪಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ನಾನು ಭಯ ಆಗ್ತಿದೆ, ನಂಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಹೇಳ್ತಿದ್ದೆ. ನನ್ನ ಅಮ್ಮ ಕಾರಲ್ಲೆಲ್ಲ ಏನಾಗಲ್ಲ, ಸುಮ್ಮನೆ ಇರು, ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು ಹಾಗೆ ಹೇಗೆ ಅಂತೆಲ್ಲ ಬೈತಾ ಇದ್ದಾರೆ. ಅಕ್ಕಂದಿರಿಗೆಲ್ಲ ಫೋನ್ ಮಾಡಿ ಏನಾಗಲ್ಲ, ಹೋಗು ಬರ್ತೀವಿ ನಾವು ಹಾಗೆ ಹೇಗೆ ಅಂತೆಲ್ಲ. ಅವರೂ ಬಾ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿ ಸೆಕ್ಷನ್ ಆಗುತ್ತೆ ಅಂತ. ಬಟ್ ನಾನು ಇನ್ನೂ ಹೋಪ್ ಇಟ್ಕೊಂಡಿದ್ದೆ ಅಂತಂದರೆ ಹೋಗಿ ಡಾಕ್ಟರ್ನ ಮೀಟ್ ಮಾಡೋಣ. ಸೊ ಡಾಕ್ಟರ್ ಅಷ್ಟರಲ್ಲೆಲ್ಲ ನಮಗೆ ಏನು ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲೇ 5:36 ಆಗಿಬಿಟ್ಟಿತ್ತು. ಯೂಶ್ವಲಿ ಹಾಸ್ಪಿಟಲ್ ಕ್ಲೋಸ್ ಆಗೋದೇ 5:30, ಅಷ್ಟರಲ್ಲಿ ಡಾಕ್ಟರ್ ಎಲ್ಲ ಮಾತಾಡಿ ಬೆಡ್ ಎಲ್ಲ ಹೇಳಿ ಇಟ್ಟಿದ್ರು ಅಂತಂದರೆ ಬುಕ್ ಮಾಡಿ ಇಟ್ಟಿದ್ರು. ಹೋಗಿ ಇಮಿಡಿಯೇಟಾಗಿ ಹೋದ್ವಿ,
ಅಲ್ಲೂ ಕೇಳ್ತಾ ಇದ್ದೀನಿ, ಡಾಕ್ಟರ್ ಎಲ್ಲ ಬಂದು ಚೆಕ್ ಮಾಡಿದ್ರು. ಆ್ಯಂಡ್ ಅಂದರೆ ಆಲ್ ಟೈಮ್ ಅಂತಂದರೆ ಅಂಟಿಲ್ ಡೆಲಿವರಿ, ನನಗೆ ಏನು ಡೆಲಿವರಿ ಆಗೋವರೆಗೂ ಹಾರ್ಟ್ ರೇಟ್ ಯಾವಾಗಲೂ ಚೆಕ್ ಮಾಡುವಂತಹ ಮಷೀನ್ ಎಲ್ಲ ಪಕ್ಕದಲ್ಲೇ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಬಂದರು ಡಾಕ್ಟರು, ಮೀಟ್ ಮಾಡಿದ್ರು. ಹೇಗಿದ್ದೀರಾ, ಚಬ್ಬಿ ಬೇಕು, ಚಬ್ಬಿ ಬೇಬಿ ಬೇಕು ಚಬ್ಬಿ ಬೇಬಿ ಬೇಕು ಅಂತ ಅಂದ್ಬಿಟ್ಟು ಬೇಬಿನ ಇಷ್ಟೇ ಇಷ್ಟು ಮಾಡಿಬಿಟ್ಟಿದ್ದೀರಾ ವೀಣಾ ನೀವು ಅಂತ. ಇಲ್ಲ, ಶಿ ಈಸ್ ನಾವು 2380 ಆಗಿದ್ದಾರೆ. ಇದೇ ರೀತಿ ಪುಟ್ಟು ಮಗು ಥರ ಹೇಳ್ತಿದ್ರು, ಇಲ್ಲ ಈಗ 2380 ಆಗಿದ್ದಾರೆ, ಇನ್ನೊಂದು ಸ್ವಲ್ಪ ದಿನ ವೇಯ್ಟ್ ಮಾಡ್ಬೋದಿತ್ತಲ್ವಾ, ವಾಟ್ ಆರ್ ಯು ಟೆಲ್ಲಿಂಗ್, ಹೈ ರೆಸಿಸ್ಟೆನ್ಸಿ ಫ್ಲೋ ಇದೆ ಅಂತಂದರೆ ಹೇಗೆ ಮಾಡೋಕ್ಕಾಗುತ್ತೆ ಅಂತ ಎಲ್ಲ ಹೇಳಿದ್ರು. ಓಕೆ ಡಾಕ್ಟರ್, ನಂಗೆ ನಾರ್ಮಲ್ ಆಗುತ್ತಾ ಅಂತಂದರೆ, ನಿಮ್ಮ ರಿಸ್ಕ್ ಏನಮ್ಮ ಅಮ್ಮನ ಕೇಳಿದ್ರು, ಏನಮ್ಮ ಮಗಳಿಗೆ ನಾರ್ಮಲೇ ಬೇಕಂತಂದರೆ ಏನು ಮಾಡೋಣ. ಡಾಕ್ಟರ್ ನೀವು ಅವಳು ಹೇಳ್ತಾಳೆ ಅಂತ ನೀವು ಕೇಳೋಕೆ ಹೋಗ್ಬಿಡಿ, ನಿಮ್ಗೇನು ತೋಚುತ್ತೋ ಅದನ್ನು ಮಾಡಿ, ಮಗು ಆರೋಗ್ಯವಾಗಿರಬೇಕು, ಅವಳು ಆರೋಗ್ಯವಾಗಿರ್ಬೇಕು, ಅವಳಿಗಂತೂ ಬುದ್ಧಿ ಇಲ್ಲ. ನೋಡಿ ಡಾಕ್ಟರ್, ಅದೇ ಅಮ್ಮ ಅಂದರೆ ಏನು ಸರಾಗವಾಗಿ ರಕ್ತ ಹೋಗ್ತಾ ಇಲ್ಲ, ಅಂದರೆ ಮಗುಗೆ ಆಕ್ಸಿಜನ್ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಇವಾಗಲೇ ಏನಾರ ಕಾಲ್ ತೊಗೋಬೇಕಾಗತ್ತೆ, ಅದಕ್ಕೋಸ್ಕರನೇ ಅಡ್ಮಿಟ್ ಆಗಿ ಅಂತ ಹೇಳಿದ್ದು. ಇವಾಗಲೇನು ನಾವೇನು ಸಿ ಸೆಕ್ಷನ್ ಮಾಡಿಬಿಡೋದಿಲ್ಲ, ನಾಳೆ ಬೆಳಗ್ಗೆ 9 ಗಂಟೆ ಒಳಗಡೆ ನಿಮಗೆ ಪಾಪು ಇರುತ್ತೆ, ನಿಮ್ಮ ಕೈಯಲ್ಲಿ ಪಾಪು ಕೊಟ್ಬಿಡ್ತೀನಿ ನಾನು ಅಂತೆಲ್ಲ ಹೇಳಿದ್ರು. ನಾಳೆ ನನಗೆ ಅಂದರೆ ಸರಿ ಆಯಿತು, ಹೇಗೋ ಸಿ ಸೆಕ್ಷನ್ ಆಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ, ನನಗೆ ಈಗಲೇ ಪಾಪು ಬೇಕು ಅನ್ನೋದು. ನನಗೆ ನಾಳೆ ಬೆಳಗ್ಗೆವರೆಗೂ ಯಾರು ಕಾಯ್ತಾರೆ, ಈ ಒನ್ ಟು ಈ ಟು ಈ ಟು ಈ ಅಂತ ಕೇಳಿಸ್ತಾನೇ ಇರ್ತಿತ್ತು ಅದು ಹಾರ್ಟ್ ಬೀಟ್ದು, ಪಾಪು ಹಾರ್ಟ್ ಬೀಟು ಅಂದರೆ ಮಿಷಿನ್ದು ಸೌಂಡು. ನನಗೆ ಹಾಸ್ಪಿಟಲ್ ಅಂದ್ರೇ ಹಿಂಸೆನಾ, ನನಗೆ ನನ್ನ ಅದೇ ರೀತಿ ಆಗ ತಕ್ಷಣ ಆಗ್ಬಿಡ್ಬೇಕು, ವೇಯ್ಟ್ ಮಾಡೋದು ಅಂದರೆ ನಾಳೆ ಬೆಳಗ್ಗೆವ್ರು ಅದು ಹಾಸ್ಪಿಟಲಲ್ಲಿ ಏನೊಂದು ಎಂಟರ್ಟೈನ್ಮೆಂಟ್ ಇರಲ್ಲ, ಏನೂ ಇರಲ್ಲ, ನಾಳೆ ಬೆಳಗ್ಗೆವರೆಗೂ ಯಾಕೆ ಅಂಕ್ರೂವಿ ಪ್ಲೀಸ್ ಹೇಳು, ಈಗಲೇ ಮಾಡೋಕ್ಕೆ ಹೇಳು, ಏನು ಅವ್ರಿಗೆ ಮಾಡೋಕ್ಕೆ, ನಾವು ಹೆಂಗಿದ್ರೂ ಬಂದಿದ್ದೀವಲ್ವಾ, ನಿನಗೆ ಈಗಲೇ ಎಲ್ಲ ಮಾಡಿಬಿಡ್ತಾರ, ಏನು ಅನಸ್ಥೀಶಿಯಾಲಜಿಸ್ಟ್ ಬರಬಾರ್ದು, ಅವರೆಲ್ಲ ಬರಬಾರ್ದು ಅಂತ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಮಿ. ಅಮ್ಮ ನಾಳೆನಮ್ಮ ಯಾರಮ್ಮ ಕಾಯ್ತಾರೆ, ಎಲ್ಲ ಪ್ರೊಸೀಜರ್ ಇರುತ್ತಪ್ಪ, ನೀನು ಈಗಲೇ ಯಾರು ಮಾಡ್ತಾರೆ ಅಂತ ಅವರು. ಆಮೇಲೆ ಡಾಕ್ಟರು, ವೀಣಾ ಇಷ್ಟೊಂದು ಅರ್ಜೆನ್ಸಿ ಬೇಡ, ನಾಳೆ 9:00 or 10:00 ನಿಮಗೆ ನಿಮ್ಮ ಕೈಯಲ್ಲಿ ಬೇಬಿ ಇರುತ್ತೆ, ಓಕೆನಾ, ಹಾಂ ಡೋಂಟ್ ವರಿ, ನಾಳೆ ಇರುತ್ತೆ, ಮೂಮೆಂಟ್ ಚೆಕ್ ಮಾಡ್ಕೊಳ್ಳಿ, ಆರಾಮಾಗಿರಿ, ಊಟ ಮಾಡಿ, ಇಷ್ಟು ಒಳಗಡೆನೇ ಊಟ ಮಾಡಬೇಕಾಗುತ್ತೆ, ಅದಾದಮೇಲೆ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಸಿ ಸೆಕ್ಷನ್ನೇ ನೀವು ತಿರ್ಗಾ ನಾರ್ಮಲ್ ಅಂತ ಎಲ್ಲ ಕೇಳಬಾರ್ದು ಹಾಗೆ ಹೀಗೆ ಅಂತೆಲ್ಲ ಡಾಕ್ಟರ್ ಹೇಳಿದ್ರು. ಸರಿ ಸಂಹಾವ್ ಸರಿ ಅಂದ್ಬಿಟ್ಟು 12 ಗಂಟೆವರೆಗೂ ನಂಗೆ ನಿದ್ದೆನೇ ಇಲ್ಲ, ವಾಕ್ ಮಾಡಿ ಅಂತ ಎಲ್ಲ ಚೆನ್ನಾಗಿ ಹೇಳಿದ್ರು. ಸರಿ ವಾಕ್ ಎಲ್ಲ ಮಾಡ್ತಾ ಇದ್ದೆ, ಹೋಗಿ ನಾನು ಕುರುವಿ ಎಲ್ಲ ಸೆಲ್ಫಿ ಎಲ್ಲ ತೊಗೊಂಡು, ಏನಕ್ಕಂದರೆ ಲಾಸ್ಟ್ ಬಂಪ್ ಸೆಲ್ಫಿ ಅಲ್ವಾ, ಅದು ತುಂಬ ಖುಷಿ ಇತ್ತು. ವಾಕ್ ಎಲ್ಲ ಮಾಡಿ ಅಲ್ಲಿ ದೇವರು ಮಂಜುನಾಥ, ಸೊ ಮಂಜುನಾಥಂಗೆಲ್ಲ ಕೈ ಮುಗಿದು, ನಿನ್ನ ಒಂದು ಸನ್ನಿಧಿಗೆ ಬಂದಿದ್ದೀವಿ ನಾವು, ದೇವಸ್ಥಾನ ಅಂತಲೇ ಟ್ರೀಟ್ ಮಾಡ್ತೀವಿ ಆ ಹಾಸ್ಪಿಟಲ್ನ, ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ, ಸೊ ಆರೋಗ್ಯವಾದ ಮಗು ಕೊಟ್ಟೇ ಕೊಡ್ತೀಯ, ಇಷ್ಟು ದಿನದವರೆಗೂ ಆರೋಗ್ಯ ಚೆನ್ನಾಗೇ ಕಾಪಾಡ್ಕೊಂಬಂದಿದ್ಯಾ ನಮ್ಮಿಬ್ರದ್ದು, ಇನ್ಮೇಲೂ ಇದೇ ಕಾಪಾಡ್ತೀಯ ಅಂತ ನಾವು ನಂಬಿದ್ದೀವಿ ಅಂತೆಲ್ಲ ದೇವ್ರ ಮುಂದೆ ಎಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೈ ಮುಗಿದು ಆರಾಮಾಗಿ ಅದಾದಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಆ್ಯಂಡ್ ಈ ಬರ್ತ್ ಸ್ಟೋರಿ ಹೇಗೆ, ಅದಿತಿ ಹುಟ್ಟಿದ ಮೇಲೆ 1800 ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ, ಸೊ ಹೇಗಾಯಿತು ನಮ್ಮ ರಿಯಾಕ್ಷನ್ಸ್ ಹೇಗಿತ್ತು ಅಂತ ನನ್ನ ಬರ್ತ್ ಸ್ಟೋರಿ ಇನ್ನೊಂದು ಮಾಡ್ತೀನಿ, ತುಂಬ ಲಾಂಗ್ ಆಗುತ್ತೆ ವೀಡಿಯೋ, ನಿಮಗೂ ಬೋರ್ ಆಗಬಾರ್ದು, ಸೊ ಅದಕ್ಕೋಸ್ಕರ. ಸೊ ಎಲ್ಲ ಎಕ್ಸ್ಪೀರಿಯೆನ್ಸ್ನೂ ನಾನು ಹೇಳಿದ್ದೀನಿ, ಒಂಥರ ಚೆನ್ನಾಗಿತ್ತು, ಬಟ್ ಇಮಿಡಿಯೇಟಾಗಿ ಡೆಲಿವರಿ ಹೋಗಬೇಕು ಅನ್ನೋದು ತುಂಬ ಕಷ್ಟ ಆಗುತ್ತೆ. ಐ ನೋ ಆ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಮಾತ್ರ ಆ ಒಂದು ಡೈಲಮಾ ಅದು ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಆ್ಯಂಡ್ ಆ ಒಂದು ಸಿಚುಯೇಷನ್ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಥ್ಯಾಂಕ್ಸ್ ಡೆಲಿವರಿ ಸ್ಟೋರಿನ ಹಾಕಿ ಅಂತ ತುಂಬ ದಿನದಿಂದ ನನಗೆ ರಿಕ್ವೆಸ್ಟ್ ಬರ್ತಾನೆ ಇತ್ತು ಕಮೆಂಟ್ಸ್ಗಳಲ್ಲಿ. ಸೊ ಸ್ವಲ್ಪ ಲೇಟ್ ಆಯಿತು, ಬರ್ತ್ ಸ್ಟೋರಿ ಅಂತೂ ನಾನು ಖಂಡಿತವಾಗ್ಲೂ ಲೇಟ್ ಮಾಡೋದಿಲ್ಲ, ನೆಕ್ಸ್ಟ್ ವೀಕಲ್ಲಿ ನಾನು ಬರ್ತ್ ಸ್ಟೋರಿನೂ ಅಪ್ಲೋಡ್ ಮಾಡ್ತೀನಿ. ಸೊ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಎವ್ರಿ ಡೇ ಒಂದೊಂದು ಆ್ಯಕ್ಟಿವಿಟೀಸ್ನ ನಾನು ಹಾಕ್ತಿದ್ದೀನಿ, ಎಲ್ಲ ಮೈಲ್ ಸ್ಟೋನ್ಸ್, ಎಲ್ಲ ಒಂದು ಡೆವಲಪ್ಮೆಂಟಲ್ ಒಂದು ಆಸ್ಪೆಕ್ಟ್ ಏರಿಯಾಸಲ್ಲೂ ಮೈಲ್ ಸ್ಟೋನ್ಸ್ಗೆ ರೀಚ್ ಆಗುವಂತಹ ಒಂದು ಆ್ಯಕ್ಟಿವಿಟೀಸ್ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಅದನ್ನು ಚೆಕ್ ಮಾಡಿ, ಆಲ್ರೆಡಿ 4 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಎಕ್ಸ್ಟ್ರಾ ಕಂಟೆಂಟ್ಸ್, ಬೇರೆ ರೀತಿಯಾದ ಕಂಟೆಂಟ್ಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡಿ ಮಕ್ಕಳ ರಿಲೇಟೆಡ್ ಕಂಟೆಂಟ್ಗಾಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಫಸ್ಟ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.